ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೋದಿಯ ಅಚ್ಚೆ ದಿನ ಎಲ್ಲಿಗೆ ಹೋಯಿತು? ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತ ಆಯಿತಾ, ಅಥವಾ ಸ್ವಿಸ್ ಬ್ಯಾಂಕ್ನಲ್ಲಿರುವ ಅಕೌಂಟ್ ಎಲ್ಲಿದೆ, ಅಥವಾ ದುಡ್ಡುಗಳು ಎಲ್ಲಿವೆ? ನೀವೇನು ಪೆಟ್ರೋಲ್ ಬೆಲೆಗಳನ್ನು ಇಳಿಸ್ತೇವೆ, ಅಥವಾ 36 ರೂಪಾಯಿಗಳಿಗೂ ಪೆಟ್ರೋಲ್ಗಳನ್ನು ಸಿಗ್ಬೋದು ಅಂತ ಏನು ಬಡಾಯಿಗಳನ್ನು ಕೊಚ್ಚಿಕೊಂಡ್ರೆ ಎಲ್ಲಿದೆ ಸ್ವಾಮಿ ನಿಮ್ಮ ಅಚ್ಚೆ ದಿನ? ಅನೇಕ ಪ್ರಶ್ನೆಗಳು ಇವತ್ತು ಎದ್ದಿವೆ, ಈ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಾಗಿ ಒಳ್ಳೆಯ ಕೆಲಸಗಳನ್ನು ಕೂಡ ನರೇಂದ್ರ ಮೋದಿಯ ಸರ್ಕಾರ ಮಾಡಿದೆ, ಅದನ್ನು ಕೂಡ ನೀವು ನೇರವಾಗಿ ನಮ್ಮೊಂದಿಗೆ ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು. ಅಥವಾ ಯಾವುದಾದ್ರೂ ನ್ಯೂನತೆಗಳಿದ್ರೆ, ಇದುವರೆಗೆ ಕೇವಲ ಆಶ್ವಾಸನೆಗಳನ್ನು ಕೊಟ್ಟು ಪ್ರಣಾಳಿಕೆಯಲ್ಲಿ ನಾವು ಅದು ಮಾಡ್ತೇವೆ ಇದೇ ಮಾಡ್ತೇವೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ, ಅಥವಾ ಕೇವಲ ಫಾರಿನ್ ಟೂರ್ಗಳನ್ನು ಮಾಡಿದರೆ ಸಾಕಾಗುವುದಿಲ್ಲ, ಜನರಿಗೆ ಒಳಿತಾಗುವಂಥ ಭಾರತದ ಅಷ್ಟು 128 ಕೋಟಿ ಜನರಿಗೆ ಒಳಿತಾಗುವಂಥ ಕೆಲಸಗಳನ್ನು ಮಾಡಿದರೆ ಮಾತ್ರ ಅದೊಂದು ಒಳ್ಳೆಯ ಸರ್ಕಾರ ಅಂತ ಕರೆಸಿಕೊಳ್ತದೆ. ಸೊ ಸರ್ವಾಧಿಕಾರಿಯು ಕೂಡ ಇಲ್ಲಿ ಪ್ರಧಾನಮಂತ್ರಿಗಳಲ್ಲ ಅನ್ನುವಂತಹ ವಿಚಾರದ ಕುರಿತಾಗಿ ಇವತ್ತು ಚರ್ಚೆಯನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಗಳು ಅದನ್ನು ಮುಕ್ತ ಕಂಠದಿಂದ ನೀವು ನಮಗೆ ಹೇಳಬಹುದು. ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ಹಿರಿಯ ಹೋರಾಟಗಾರ ಮತ್ತು ಸಾಮಾಜಿಕ ಕಾಳಜಿ ಇರತಕ್ಕಂತಹ ಓರ್ವ ದಿಟ್ಟ ವ್ಯಕ್ತಿ ನಿತ್ಯಾನಂದ ಒಳಕಾಡೂರು ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನೇರವಾಗಿ ತಮ್ಮಲ್ಲಿ ಪ್ರಶ್ನೆ, ಇವತ್ತು ನರೇಂದ್ರ ಮೋದಿ ಅವರ ಅಚ್ಚೆ ದಿನ ನಿಜಕ್ಕೂ ಸಿಗ್ತಾ ಇದೆಯೋ ಇಲ್ವೋ? ಈಗ ನರೇಂದ್ರ ಮೋದಿಯವರ ಅಚ್ಚೆ ದಿನ ಅವರು ಮೊದಲ ಹಂತದಕ್ಕೆ ಮಾಡಿದ ನಾವೊಂದು ಒಪ್ಪಬೇಕಂತ ಒಂದು ಇದು ದೇಶದಲ್ಲೇ ಒಪ್ಪಬೇಕಾಗ್ತದೆ. ಅದರ ನಂತರದ್ದು ಇತ್ತೀಚೆಗೆ ನೋಡಿ ಪೆಟ್ರೋಲ್ ದರ, ತಾವು ಹೇಳಿದಾಗೆ ಅವರು ಬಂದ ಅಧಿಕಾರದಲ್ಲಿ ಬಂದ ಒಂದು ತಿಂಗಳಲ್ಲೇ ಪೆಟ್ರೋಲ್ ದರವನ್ನು ಕಡಿಮೆ ಮಾಡಿದರು. ಒಂದು ನನ್ನ ಪ್ರಕಾರ ಒಂದು 7-8 ರೂಪಾಯಿನ ಕಡಿಮೆ ಮಾಡಿದರು. ಅದರ ನಂತರ ಅದರ ದುಪ್ಪಟ್ಟು ಅದು ಮಾಡಿದರು. ಅದಕ್ಕೆ ನನಗೆ ಹೇಳಿದರು, ತುಂಬ ಜನ ಹೇಳಿದರು 8 ರೂಪಾಯಿ ಕಡಿಮೆ ಆದಾಗ ಜನರಿಗೆ ಗೊತ್ತಾಯಿತು ಒಮ್ಮೆಲೆ 8 ರೂಪಾಯಿ ಕಡಿಮೆ ಆಯಿತು. ಆವಾಗ ಜನರು 30 ಪೈಸೆ 1 ಪೈಸೆ 3 ಪೈಸೆ ಹೆಚ್ಚಾದದ್ದು. ಆವಾಗ ಜನರು ಕೇಳಿದರು, ಒಳಕಾಡ್ರ ಅವರೇ ನೀವು ಬೆಲೆ ಜಾಸ್ತಿ ಆದರೆ ಪ್ರತಿಭಟನೆ ಮಾಡ್ತೀರಿ, ಈಗ ಯಾಕೆ ಮಾಡೋದಿಲ್ಲ ಅಂತ ನನಗೆ ಪ್ರಶ್ನೆ ಇಟ್ಟರು. ಅದಕ್ಕೆ ನಾನು ಹೇಳಿದೆ, ಇದು ಕೇವಲ 8 ರೂಪಾಯಿ ಮಾತ್ರ ಕಡಿಮೆ ಆದದ್ದು, 40-50 ರೂಪಾಯಿವರೆಗೆ ಬರಲಿ, ನಾನು ಇಡೀ ಉಡುಪಿಗೆ ಬಿಸಿ ಬಿಸಿ ಬಿಸಿಯಾದ ಜಿಲೇಬಿಯನ್ನು ಹಂಚುತ್ತೇನೆ ಅಂತೇಳಿ ನಾನು ಹೇಳಿದೆ. ಇವಾಗ ಏನು ಬಂತು? ಇವಾಗ ನೋಡಿ, ಇತ್ತೀಚೆಗೆ ನಾವೊಂದು ನೋಡುವಾಗ ದಿನ ಇವತ್ತು 50 ರೂಪಾಯಿಗೆ ಮಾಡ್ಬೋದು, ಬಟ್ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳೊಂದಿಗೆ ಪೆಟ್ರೋಲ್ ಇಂಪೋರ್ಟ್ ಮಾಡ್ಕೊಳ್ಳೋರೊಂದಿಗೆ ಇವ್ರದ್ದು ರಾಜಿ ಆಗಿದೆಯಲ್ಲ, ಇದಕ್ಕೆ ಒಪ್ಪಂದಕ್ಕೆ ಈ ಒಪ್ಪಂದ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಪೆಟ್ರೋಲ್ ಬೆಲೆನ ಹಾಗೆ ಇಟ್ಕೊಂಡಿದ್ದ ಹಾಗೆ. ಅದು ಅದೆಲ್ಲ ನೋಡಿಕೊಂಡ್ರೆ ನಮ್ಮ ಜನಸಾಮಾನ್ಯರು ಬದುಕಬೇಕು, ಅವರ ದೊಡ್ಡಸ್ತಿನ ಇಟ್ಕೊಂಡ್ರೆ ನಾವು ಜನಸಾಮಾನ್ಯರಿಗೆ ಏನು ಮಾಡ್ಬೇಕಂತೀರಿ ಅದು ನೋಡ್ಬೇಕಲ್ವಾ. ಈಗ ದೇಶದ ಪ್ರಶ್ನೆ ಬರುವಾಗ ಅವರ ದೊಡ್ಡಸ್ತಿಗೆ ನೋಡಲಿಕ್ಕೆ ಇಲ್ಲಿ ಬರುವುದಿಲ್ಲ. ಇಲ್ಲಿ ಏನಾಗಬೇಕು, ಇಲ್ಲಿ ಜನರಿಗೆ ಯಾವುದು ಬೇಕು, ಮೂಲಭೂತ ಸೌಕರ್ಯಗಳು ದಿನನಿತ್ಯ ಬೇಕಾಗುವುದು ಯಾವುದು ಬೇಕು ಎಂಬ ದೃಷ್ಟಿಕೋನ ಇಟ್ಕೊಂಡು ಮಾಡಬೇಕಾಗ್ತದೆ. ಈಗ ಒಂದು ಉದ್ಯೋಗದಲ್ಲಿ ಕೆಲಸ ಇರುವವನಿಗೆ ಇವತ್ತು 8,000, 10,000, 15,000 ಸಂಬಳ ಇದ್ದರೂ ಕೂಡ ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಅವನಿಗೆ ಪೆಟ್ರೋಲ್ ಜಾಸ್ತಿ ಆಗಿದೆ ಮಾರ್ಯ, ಹಾಲಿನ ರೇಟ್ ಜಾಸ್ತಿ ಆಗಿದೆ, ಇದರ ರೇಟ್ ಜಾಸ್ತಿ ಆಗಿದೆ, ಇವನಿಗೆ ಸಂಬಳ ಜಾಸ್ತಿ ಕೊಡಲಿಕ್ಕೆ ಬರುವುದಿಲ್ಲ, ಆಗುವುದಿಲ್ಲ. ಆಗಿರುವಾಗ ಒಂದು ದೇಶದ ಒಂದು ಕಾಳಜಿ ಇರುವವರು ಇತ್ತೀಚೆಗೆ ಒಂದು ಸ್ವಲ್ಪ ಒಂದು ಬದಲಾವಣೆಯನ್ನು ಮಾಡುವಂಥ ದೃಷ್ಟಿಕೋನ ಇರಬೇಕಿತ್ತು, ಅದನ್ನು ಹೇಳಬೇಕು ಅಷ್ಟೇ. ಸೊ ಫಾರಿನ್ ಇನ್ವೆಸ್ಟ್ಗಳನ್ನು ತರ್ತೇವೆ ಅಂತ ಪ್ರಪಂಚದಾದ್ಯಂತ ಸುತ್ತಾಡಿದ್ರು. ಅದೇ ಈಗ ಅವರು ಕೆಲವು ಫಾರಿನ್ ಇನ್ವೆಸ್ಟ್ಗಳನ್ನು ಕೂಡ ಕೆಲವು ಫಾರಿನ್ ಇನ್ವೆಸ್ಟರ್ಗಳನ್ನು ಕೂಡ ತಂದರು. ಅದಾದ್ರಮೇಲೆ ಈಗ ಅವರೇ ಹೇಳ್ತಾ ಇದ್ದಾರೆ, ಇಲ್ಲಿನ ಜನಗಳನ್ನು ಹೊರದೇಶಕ್ಕೆ ಹೋಗಿ ನೀವು ವ್ಯಾಸಂಗ ಇದು ಉದ್ಯೋಗ ಮಾಡಿದಾದ್ರೆ ನಾವು ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಮಾಡ್ತೇವೆ. ಹಾಗಾದರೆ ಇಲ್ಲಿನ ಜನತೆಯನ್ನು ಇಲ್ಲಿನ ಟ್ಯಾಲೆಂಟ್ಗಳನ್ನು ಉಳಿಸಿಕೊಳ್ಳುವಂಥ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಹೊರಗಿನ ಇನ್ವೆಸ್ಟ್ಗಳನ್ನು ತಂದು ಯಾವ ಸಾಧನೆಯನ್ನು ಇವ್ರು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ. ಕೆಲವರು ಹೇಳ್ತಿದ್ರು, ಮೋದಿಯವರಿಗೆ ಪಾಪ ನಮ್ಮ ಇಂಡಿಯಾದಲ್ಲಿ ನಮ್ಮ ಬೇಕ ಒಂದು ಬಹಳಷ್ಟು ಒಂದು ಕೆಲಸ ಕಾರ್ಯ ಆಗಬೇಕಾಗ್ತದೆ, ಅವರು ಫಾರಿನ್ ಕಂಟ್ರಿಗಳಿಗೆ ಹೋಗ್ತಾರೆ ಹೌದು, ಆದರೆ ಅವ್ರಿಗೆ ಯಾಕೆ ಹೋಗೋದು ಅಂತ ಹೇಳಿ ನಿಮಗೆ ಗೊತ್ತುಂಟಾ ಅಂತ ಕೇಳಿದರು. ಯಾಕೆ ಸ್ವಾಮಿ ಕೇಳಿದೆ, ಅವರಿಗೆ ಇಲ್ಲಿ ಜನರು ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ, ಹಾಗಾಗಿ ವಿಮಾನದಲ್ಲಿ ನಿದ್ದೆ ಮಾಡಲಿಕ್ಕೆ ಹೋಗಬೇಕು ಹೋಗುತ್ತಾರಾ ಅಂತೇಳಿ ಜನರು ಕೆಲವರು ಅನಿಸ್ತಿಗೆ ಹೇಳ್ತಿದ್ರು. ಯಾಕಂದರೆ ಇಲ್ಲಿ ವಿಮಾನದಲ್ಲಿ ಅಂತ ಹೇಳಿದ್ರೆ ಒಂದು ದಿವಸ 2 ದಿವಸ ಫುಲ್ಲು
ಒಂದು ಜರ್ನಿ ಆಗಿರುವಾಗ ಫುಲ್ಲು ನಿದ್ದೆ ಬರ್ತದೆ, ಆರಾಮಾಗಿ ಇರಬಹುದು ಎಂಬ ದೃಷ್ಟಿಯಿಂದ ಕೆಲವರು ಅನಿಸಿಕೆ ಹೇಳ್ತಿದ್ದಂತ ಮಾತನ್ನು ನಾನು ನಿಮ್ಮ ಈ ಮಾಧ್ಯಮದ ಮುಖದ ಹೇಳಿದ್ದೇನೆ ಅಷ್ಟೇ. ಒಟ್ಟಾರೆಯಾಗಿ ಇವತ್ತು ನಿನ್ನೆ ಬಂದಂತ ಕೆಲವು ಕಾಲ್ಗಳಲ್ಲೂ ಇದ್ದಿತ್ತು, ಅವರು ಏನು ಹಿಂದುತ್ವ ಅಥವಾ ಜಾತಿವಾದವಾಗಿ ಒಂದು ರೀತಿಯಾಗಿ ರಾಜಕೀಯವನ್ನು ನಡೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಬಹುಶಃ ಅಧಿಕಾರಕ್ಕೆ ಬಂದ ಮೇಲೆ ನಿಜವಾಗಿಯೂ ಅಂಥದ್ದನ್ನು ನರೇಂದ್ರ ಮೋದಿ ಅವರು ಮಾಡಲಿಲ್ಲ, ಬಟ್ ಈ ಹಿಂದೆ ಅಧಿಕಾರಕ್ಕೆ ಬರುವ ಮೊದಲಿಗೆ ತಮ್ಮ ಭಾಷಣಗಳಲ್ಲಿ ಜಾತಿವಾದದ ಬಗ್ಗೆ ಅಥವಾ ಹಿಂದುತ್ವದ ಬಗ್ಗೆ ಮಾತಾಡುವಂಥದ್ದು ಸರಿಯಾ? ಅಲ್ಲ, ಅದು ತಪ್ಪು. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಒಂದು ಇದರಲ್ಲಿ ಒಂದು ಒಳ್ಳೆ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಈಗಿನ ಒಂದು ಪರಿಸ್ಥಿತಿ ನೋಡುವಾಗ ಅವರು ಯಾವ ರೀತಿ, ಯಾಕೆ ನೋಡಿ, ಮೊನ್ನೆ ಇತ್ತೀಚೆಗೆ 31ನೇ ತಾರೀಕಿಗೆ ನಾನು ಒಂದು ದೊಡ್ಡ ಭಾಷಣ ಮಾಡ್ತೇನೆ, ಒಂದು ಭಾಳಷ್ಟು ಜನರಿಗೆ ಒಂದು ಬೇಡಿಕೆ ಇರುವಂತ ಹೇಳಿದ್ದಾರೆ ಅಲ್ವಾ. ಜನರು ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಬಂದ್ ಮಾಡಿ, ಬಾಂಬೆಗಳಲ್ಲೆಲ್ಲ ಬಂದ್ ಮಾಡಿ ಭಾಷಣ ಕೇಳಲಿಕ್ಕೆ ಎಂದು ತಯಾರಾಗಿದ್ದರು. ಈ ಕಡೆಯಿಂದ ನ್ಯೂಇಯರ್ ಜನರಿಗೆ ಒಂದು ಒಂದು ಹೊಸ ವರ್ಷ ಅಂತೇಳಿ ಒಂದು ಆಕರ್ಷಿ ಒಂದು ದಿವಸ ಮಾಡುವಂಥದ್ದು ಇಲ್ಲ, ಮೋದಿಯವರ ಭಾಷಣ ಕೇಳಬೇಕಂತೇಳಿ. ಆ ಭಾಷಣಕ್ಕೆ ಏನು ಉತ್ತರ ಬಂತು ಹೇಳಿ? ಜನರೇ ಹೊಟ್ಟೆ ಮಾಡಿ 6,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿಬಿಟ್ರು ಅಲ್ವಾ. ಯಾಕಂತೇಳಿದ್ರೆ ಆ ಮತ್ತೆ ಅವರು ಇಷ್ಟು ದೊಡ್ಡ ವ್ಯಕ್ತಿ ಆದವರು ಒಂದು ಇಷ್ಟು ದೊಡ್ಡ ಒಂದು ಇಂಡಿಯಾದಕ್ಕೆ ನಮ್ಮ ಜನರಿಗೆ ಹೇಳುವಂಥ ಭಾಷಣ 31ನೇ ತಾರೀಕಿಗೆ ನಾನು ಅಚ್ಚೇ ದಿನ ಹೇಳುವಂಥ ಭಾಷಣ ಹೇಳಿ ಮಾತನ್ನು ಹೇಳುವವರು ಏನೆಲ್ಲ ಆದೇಶ ಕೊಟ್ಟಿದ್ದಾರೆ, ಏನೆಲ್ಲ ಇದು ಇದು ಹೇಳುವಂಥದ್ದು, ಇದು ಅವರು ಮಾಡಿದಂಥ ಇದು ಖಾಲಿ ಇದಕ್ಕೆ ಬರುವಂಥ ಯಾವುದು ಬಜೆಟಲ್ಲಿ ಬರುವಂಥದ್ದು ವಿಷಯವನ್ನು ಅವ್ರು ಮಾತಾಡಿದ್ದಾರೆ. ಆದರೆ ಏನೋ ಒಂದು ಒಳಗೆರೆ ಮಾತಾಡೋಕ್ಕೆ ಅವರಿಗೆ ಅವಕಾಶ ಇತ್ತು ಅಥವಾ ಏನೋ ಒಂದು ಒಳಗಿನ ಒಂದು ಇದರಲ್ಲಿ ಏನೋ ಆಗಲಿಲ್ವಾ ಅಂತ ದೃಷ್ಟಿಯಿಂದ ಒಂದು ಜನರು ಹೇಳುವಂಥ ಮಾತೊಂದು ನಾನು ಹೇಳ್ತೇನೆ ಅಷ್ಟೇ. ಇದ್ರ ಜೊತೆಯಲ್ಲೇ ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತಾ ಇರುವಂಥದ್ದು, ಸೊ ನಿಜಕ್ಕೂ ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಹಗರಣಗಳನ್ನು ಗಮನಿಸಿದಾಗ ಬಹುಶಃ ಈ ಸರ್ಕಾರ ಒಂದು ಮಟ್ಟಿಗೆ ತೃಪ್ತಿಯನ್ನು ಜನರಿಗೆ ತಂದುಕೊಟ್ಟಿದೆ ಅಂತ. ಅದು ಖಂಡಿತ. ನೋಡಿ, 2G ಸ್ಪೆಕ್ಟ್ರಮ್ಗಳನ್ನು ಮಾಡಿದ್ರು, ಇನ್ಯಾವುದೋ ಒಂದು ಮಾಡಿದ್ರು, ಕಲ್ಲಿದ್ದಲುಗಳನ್ನ ಮಾಡಿದ್ರು, ಇವತ್ತು ದೇಶದ ಸೇನೆಗೆ ಸಿಗುವಂತಹ ಒಂದು ಹೆಲಿಕಾಪ್ಟರ್ಗಳನ್ನು ಕೂಡ ಹಗರಣವನ್ನ ಮಾಡಿದ್ರು. ಸೊ ನಮ್ಮ ಸೀಕ್ರೆಟ್ಗಳನ್ನ ಕೂಡ ಬಿಟ್ಟು ಕೊಟ್ಟಂತಾಯ್ತು. ಅವರು ಇವತ್ತು ಟೀಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಬಹುಶಃ ಇದನ್ನು ಗಮನಿಸಿದಾಗ ಹಾಗಾದ್ರೆ ಭಾರತದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ರಾಜಕೀಯ ಪದ್ಧತಿ ಬರುವುದೇ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಗೆ ಇವತ್ತು ಜನರು ಸಿಲುಕಿದ್ದಾರೆ ಅಂತ. ಈಗಿನ ಒಂದು ರಾಜಕೀಯದ ದೃಷ್ಟಿ ನೋಡಿದರೆ ಎಲ್ಲ ರಾಜಕೀಯದವರು ಕಳ್ಳರೆ, ಎಲ್ಲರೂ ರಾಜಕೀಯದವರು ಕಳ್ಳರೆ. ಯಾಕಂತೇಳಿದ್ರೆ ಈಗ ನೋಡಿ, ನೋಟು ಬ್ಯಾನ್ ಆಗಿದೆ, ಹೌದು ಖಂಡಿತ ಒಪ್ತೇವೆ, 500 ರಿಂದ 1,000 ರೂಪಾಯಿ ನೋಟು ಬ್ಯಾನ್ ಆಗಿದೆ, ಖಂಡಿತ ಒಪ್ತೇವೆ. ಈಗ ಎಲ್ಲ ರಾಜಕೀಯದವರ ಹತ್ರ ಕೋಟಿ ಕಟ್ಟಲೆ ಇದೆ, ಅದನ್ನು ಏನು ಮಾಡಿದರು ಅದು ವಿಷಯ ಬರಬೇಕು ಅಲ್ವಾ. ಕೋಟಿ ಕಟ್ಟಲೆ, ಈಗ ಕೋಟಿ ಕಟ್ಟೆ ಇಲ್ಲದ ಮನುಷ್ಯ ರಾಜಕೀಯದಲ್ಲಿ ಯಾರೂ ಇಲ್ಲ ಅಲ್ವಾ. ಆದು ಹಣವನ್ನು ಅವರು ಒಂದು ಇದಕ್ಕೆ ಯಾವುದಕ್ಕೂ ಒಂದು ಏನು ATM ಇದಕ್ಕೆ ಕೌಂಟ್ರಿಗೆ ಬರದೇ ಡ್ರಾ ಯಾವ ಇದು ಬರಲಿಲ್ವ, ಆವಾಗ ಅವರು ಮಾಡಿದಂಥ ಹಣ ಎಲ್ಲಿ ಹೋಗಿದೆ ಅಥವಾ ಅವರು ಮಾಡಿದಂಥ ಹಣ ಎಲ್ಲಿ ಉಂಟು ಅಂತ ಒಂದು ಪರಿಶೀಲನೆ ಮಾಡಬೇಕಾಗಿ. ಎಲೆಕ್ಷನ್ ಸಂದರ್ಭದಲ್ಲಿ ಇವರು ತಮ್ಮ ಒಂದು ಆಸ್ತಿಯ ಬಗ್ಗೆ ನೀಡುವಾಗ ಇವರದ್ದು ಹೆಚ್ಚು ಅಂದ್ರೆ 30 ಲಕ್ಷ ಅಥವಾ 10 ಲಕ್ಷ 8 ಲಕ್ಷ 7 ಲಕ್ಷ ಅಷ್ಟೇ. ಅವರು ಮೂರು ತಿರುಗಾಡುವುದು ಮಾತ್ರ ಇನ್ನೋವಾ ಕಾರ್ ನಲ್ಲಿ ರಾಜ್ಯಾದ್ಯಂತ ತಿರುಗಾಡ್ತಾ ಇರ್ತಾರೆ. ಈಗ 30 ಲಕ್ಷ ಇದು 8-9 ಲಕ್ಷದ ಕಾರಿನಲ್ಲಿ ಇವರು ತಿರುಗಾಡ್ತಾರೆ. ಎಲೆಕ್ಷನ್ ಸಮಯದಲ್ಲಿ ಇವರ ಆಸ್ತಿ ಮಾತ್ರ ಇಷ್ಟರಲ್ಲಿ ಸೀಮಿತವಾಗಿರ್ತದೆ. ನಿಜಕ್ಕೂ ಕೂಡ ಇವತ್ತು ಜನರು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರವನ್ನು ಕೊಡುವಲ್ಲಿ ಬಹುಶಃ ಇರುವವರೆಲ್ಲರೂ ಕೂಡ ಅವರೇ ಆದ್ರಿಂದ ಉತ್ತರವನ್ನು ಅವ್ರು ಪಡೆದುಕೊಳ್ತಾ ಇಲ್ಲ. ಈಗ ಎಲೆಕ್ಷನ್ ಟೈಮ್ಗೆ ಏನು ಗೊತ್ತಾ ಸರ್, ಈಗ ನಮ್ಮ ಒಂದು ಫ್ರೆಂಡ್ ಒಬ್ಬರು ಇದ್ದರು ಬೆಂಗಳೂರಲ್ಲಿ, ಎಲೆಕ್ಷನ್ ಟೈಮಿಗೆ ಹಣ ಹೋಗೋದು ಅಲ್ಲ ಒಳ್ಳೆ ಇದರಲ್ಲಿ ಹೋಗೋದು, ಕಾರಿನಲ್ಲಿ ಫುಲ್ಲು ಗೋಣಿಚೀಲ ತುಂಬಿಸ್ಕೊಂಡು ಹೋಗೋದು. ಅದು ಒಬ್ಬ ಮನುಷ್ಯ ಮಾತ್ರ, ಮನುಷ್ಯ ಕಾಣೋದಿಲ್ಲ, ಖಾಲಿ ಗೋಣಿಚೀಲದಲ್ಲಿ ಮಾತ್ರ ಹೋಗದಂತೆ. ಅಂಥ ವ್ಯವಸ್ಥೆ ಈಗಾಗಿದೆ. ಅದೂ ಅಲ್ಲದೆ ಈಗ ಇನ್ನೊಂದು ಉಪಾಯ ಆಗಿದೆ ಈಗ ಹಣ ಹೋಗಲಿಕ್ಕೆ, ಏನು ಈ ATMಗಳಿಗೆ ಒಂದು ಬರುವಂಥ ವೆಹಿಕಲ್ ಇದೆ ನೋಡಿ, ATM ಆದಾಗ ಅದರಲ್ಲೇ ಹೋಗ್ತದೆ, ATM ಹೋಗುವಂಥದ್ದು ಯಾರಿಗೆ ಗೊತ್ತಾಗ್ತದೆ? ಅದನ್ನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದೂ ಅಲ್ಲದೆ ರಿಸರ್ವ್ ಬ್ಯಾಂಕಿನಿಂದ ಡೈರೆಕ್ಟ್ ಒಂದು ಕಡೆಗೆ ಒಂದು ಹಣ ಹೋಗಬೇಕಾದ್ರೆ, ಒಂದು ಸಣ್ಣ ವ್ಯಕ್ತಿ ಹೋಗಬೇಕಾದ್ರೆ ರಾಜಕೀಯದ ವ್ಯಕ್ತಿಗೆ ಎಷ್ಟು ಹೋಗಿರ್ಬೋದು ಅಂದ್ರೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಖಂಡಿತ. ಇವತ್ತು ಒಂದೊಮ್ಮೆ ನರೇಂದ್ರ ಮೋದಿಯವರು ಉತ್ತಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಲೇ ಎಣಿಸ್ಕೊಳ್ಳೋಣ. ಅವರ ಅಂಡರ್ ಅಲ್ಲಿ ಇರುವವರೆಲ್ಲರೂ ಕೂಡ
ಹೌದು, ಇವತ್ತು ಕರಪ್ಷನ್ ಮೇಲೆಯೇ ಬಂದಂತವ್ರು ನೋಡಿ, ಅಧಿಕಾರವನ್ನ ಅಲ್ಲಿ ಸ್ವೀಕರಿಸಬೇಕಾದ್ರೆ ತಮ್ಮ ಹೊಟ್ಟೆಯನ್ನ ದೊಡ್ಡದು ಮಾಡ್ಕೊಂಡೆ ಅವ್ರ ಮೇಲೆ ಬಂದವರು. ನರೇಂದ್ರ ಮೋದಿ ಅವರು ಈ ಹಿಂದೆ ಕೂಡ ಸನ್ಯಾಸ ದೀಕ್ಷೆಯನ್ನು ಪಡೆದವರು, ಅವರಿಗೆ ತಾಯಿ ಮಾತ್ರ ಇರೋದು, ಹೆಂಡತಿಲ್ಲ, ಮಕ್ಕಳು ಇಲ್ಲ, ಏನೂ ಇಲ್ಲ, ಅವರಿಗೆ ಅಗತ್ಯ ಇಲ್ಲ. ಅವರೇ ಅಗತ್ಯ ಇಲ್ಲ ಅಂತ ಹೇಳಿದರೆ ಇನ್ನೂ ಬಾಕಿ 500 ಚಿಲ್ಲರೆ ಮಂತ್ರಿ ಅವರು, ಇವರು ಯಾರು ಸಂಸದರು ಇದ್ದಾರೆ, ಅವರಿಗೆ ಹೆಂಡತಿ ಮಕ್ಕಳಿಲ್ವಾ? ಅಥವಾ ಅವರ ಹೆಂಡತಿ ಮಕ್ಕಳು ಮಕ್ಕಳಿಗೆ ಶಾಲೆಗೆ ಕಳಿಸೋದು ಬೇಡವಾ? ಅವ್ರೇನು ಮಾಡಬೇಕು? ನಮಗೆ ಬೇಡ, ನನಗೆ ಬೇಡ ಅಂತ ಹೇಳಿದರೆ ಅಲ್ಲಿ ಬೇರೆಯವ್ರು ಏನು ಮಾಡಬೇಕು ಸರ್? ಅದು ಖಂಡಿತ ಇವತ್ತು ನೋಟ್ ಬ್ಯಾನ್ ವಿಚಾರದಲ್ಲಿ ಬಹಳ ಮಹತ್ವಾಕಾಂಕ್ಷೆಯನ್ನ ಯೋಜನೆ ಇದು ನೋಟ್ ಬ್ಯಾನ್ ಅನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಅದಾದ 2-3 ದಿನದಲ್ಲಿ ರಿಸರ್ವ್ ಬ್ಯಾಂಕ್ ಇಂದ ಅದು ಎಲ್ಲಿಂದ ನೋಟ್ ಪ್ರಿಂಟ್ ಆಯ್ತೋ ಗೊತ್ತಿಲ್ಲ. ಅದೇ ಇಲ್ಲಿ ಕಂತೆ ಕಂತೆ ನೋಟುಗಳು 5 ಲಕ್ಷ, 10 ಲಕ್ಷ, 20 ಲಕ್ಷ ಕೂಡ ನೋಟ್ ಸಿಕ್ತು ಅಷ್ಟೇ. ಈಗ ಲಕ್ಷ, ಮೊದಲು ಲಕ್ಷ, ಈಗ ಲಕ್ಷಕ್ಕೆ ಲಕ್ಷ ಯಾರು ಕೇಳು, ಯಾರು ಇಲ್ಲ. ಈಗ ಕೋಟಿ 100 ಕೋಟಿ ಇಲ್ಲಿ ಆಡಳಿತವನ್ನ ನಡೆಸುವವ ಸರಿ ಇದ್ರೆ ಸಾಕಾಗುದಿಲ್ಲ, ಅವನ ಅಂಡರ್ ಅಲ್ಲಿ ಇರುವವರನ್ನ ಕೂಡ ಅದು ಬೇಕು ನಡೆಸಿಕೊಂಡಂತ ಅಧಿಕಾರ ಕೂಡ, ಆ ಕೆಪಾಸಿಟಿ ಕೂಡ ಅದನ್ನಲ್ಲಿ ಇರಬೇಕು. ಖಂಡಿತ ಖಂಡಿತ ಖಂಡಿತ, ಅದು ಅದು ಇಲ್ಲದಿದ್ರೆ ಯಾವುದೋ ರೀತಿಯಲ್ಲಿ ನಡೆಯುದು, ಯಾಕಂತೇಳಿ ಒನ್ ಮ್ಯಾನ್ ಶೋ ಅದು ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬೇರೆಯವರು ಕೂಡ ಮಾಡ್ಲಪ್ಪ ಬಿಡ್ತಾರೆ, ನಾವು ಈ ಕಡೆ ಮಾಡ್ತಿರುವ. ಈಗ ಒಂದು ರೆಸ್ಪೆಕ್ಟ್, ಈಗ ಒಂದು ಒಂದು ಮನೆಯಲ್ಲಿ ತಂದೆ ಮಕ್ಕಳು ಒಂದು 5 ಹಿಂದಿನ ಕಾಲದಲ್ಲಿ ಒಂದು 11 ಮಕ್ಕಳು ಇರ್ತಾರೆ, ತಂದೆ ತಾಯಿಯವರಿಗೆ ಗೌರವ ಕೊಡ್ತಾರೆ. ಏನೋ ಮಾಡಲಿಪ್ಪ ನಾವು ಈ ಕಡೆ ಮಾಡ್ತೇವೆ, ಏನೋ ಮಾಡೋ ಹೋಗೋ ಅಂತ ಹಾಗೆ ಒಂದು ಇದು. ಅದು ಒಂದು ಮನುಷ್ಯ ಇದ್ದರೆ ಇದು ಯಾವತ್ತೂ ಇದು ನೋಡಿ, ಯಾಕಂತ ಹೇಳಿದ್ರೆ ಈಗ ಎಲ್ಲರಿಗೂ ಉಂಟು. ಈಗ ನೋಟ್ ಬ್ಯಾನ್ ವಿಷಯ ಆದ ವಿಷಯದಲ್ಲಿ 99 ಜನರಿಗೆ ಹೊಟ್ಟೆ ಉರಿ ಉಂಟೇ ಉಂಟು, ಹೇಳಲಿಕ್ಕೆ ಬರುವುದಿಲ್ಲ. ಒಂದೇ ಕಡೆಯಲ್ಲಿ ಪಕ್ಷ ಬರ್ತದೆ, ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಬರ್ತದೆ, ಆವಾಗ ಹೌದು ಎಲ್ಲ ಒಂದು ಅತಂತ್ರ ಪರಿಸ್ಥಿತಿ. ಎಲ್ಲರಿಗೂ ಹೊಟ್ಟೆ ಉರಿ ಉಂಟೆ. ಯಾರು ಈಗ ದುಡ್ಡು ಇಲ್ಲದ ಮನುಷ್ಯ ಬದುಕಲಿಕ್ಕೆ ಸಾಧ್ಯನಿಲ್ಲ, ಖಾಲಿ ಬದುಕಲಿಕ್ಕೆ ಸಾಧ್ಯ ಉಂಟಾ? ಆಗುದಿಲ್ಲ. ಆವಾಗ ಅವರು ಏನೋ ಒಂದು ರೀತಿಯಲ್ಲಿ ಹೋಗ್ಬೇಕಾಗ್ತದೆ ಅಷ್ಟೇ. ಖಂಡಿತವಾಗಿ ಕೂಡ ಒಂದೊಮ್ಮೆ ಇಂತಹ ಒಂದು ಪದ್ಧತಿಗಳನ್ನ ಸರಿ ಮಾಡಬೇಕಾದ್ರೆ ಯಾವ ವಿಧದಲ್ಲಿ ಮಾಡಬಹುದು? ತಾವೋರ್ವ ಹಿರಿಯ ಹೋರಾಟಗಾರರು, ತಮ್ಮ ಪ್ರಕಾರದಲ್ಲಿ ಯಾವ ರೀತಿಯಾಗಿ ಇಂತಹ ಪದ್ಧತಿಗಳನ್ನ ಹತೋಟಿಗೆ ತರಬಹುದು? ಅಥವಾ ನಿಜಕ್ಕೂ ಇವತ್ತು ಡೆಮೊಕ್ರಸಿಯನ್ನ ಇಲ್ಲಿ ಭಾರತದಲ್ಲಿ ತಂದದ್ದೇ ಯಾವನೋ ಓರ್ವ ಅಧಿಕಾರಿ ಭಾರತವನ್ನು ಆಳಬಾರದು, ಬದಲಿಗೆ ಭಾರತದ ಜನತೆಯೇ ಭಾರತವನ್ನು ಆಳಬೇಕು. ಇದಕ್ಕೆ ರಾಜಕೀಯ ಬರಬಾರದು, ರಾಜಕೀಯ ಬರಬಾರದು, ರಾಜಕೀಯ ಇಲ್ಲದೆ ಅಂತ ಒಂದು ಒಂದು ಅಮೆರಿಕದಲ್ಲಿ ಒಬ್ಬರೇ ರಾಜ ಅರಸ ನಡೆದು ಹೋಗ್ತದೆ, ಅವನಿಗೆ ಏನು ಎಲ್ಲರೂ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಇದು ಹಾಗೆಲ್ಲ, ಇದು ಇಲ್ಲಿ ಪ್ರಧಾನಮಂತ್ರಿ ತಪ್ಪು ಮಾಡಿದ್ರೆ ರಾಷ್ಟ್ರಪತಿಗಳು ಅವರನ್ನ ಪ್ರಶ್ನೆ ಮಾಡಬಹುದು. ಅಥವಾ ಮಾಡಿದಂತ ಮುಖ್ಯ ಕಾರಣವೇ ಡೆಮೊಕ್ರಸಿಯನ್ನು ಕ್ರಿಯೇಟ್ ಮಾಡಿದಂತ, ಅಥವಾ ಸಂವಿಧಾನವನ್ನು ಕ್ರಿಯೇಟ್ ಮಾಡಿದ ಮುಖ್ಯ ಕಾರಣವೇ, ಆತ ಅಧಿಕಾರಕ್ಕೆ ಬರುವವರೆಗೆ ಮಾತ್ರ ಅವರ ಪಕ್ಷದ ಚಿಹ್ನೆಯನ್ನ ಇಟ್ಟುಕೊಂಡು ಆತ ಅಧಿಕಾರಕ್ಕೆ ಬರ್ತಾನೆ, ಬಂದ ನಂತರ ಆತ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇಷ್ಟು ಮಾತ್ರ ಅಂತ. ಖಂಡಿತ ಖಂಡಿತ, ಅದೇ ಹೇಗೆ ಇದನ್ನ ಸರಿ ಮಾಡಬಹುದು ಅಂತ. ಇದರಲ್ಲಿ ಸರಿಪಡುವಂತ ವಿಷಯ ಬರುದಿಲ್ಲ, ರಾಜಕೀಯ ಇಲ್ಲದೆ ರಹಿತವಾಗಿರುವಂಥದ್ದು ಇದ್ದರೆ ಏನಾದರೂ ಮಾಡ್ಬೋದು ಅಷ್ಟೇ, ವಿನಃ ರಾಜಕೀಯ ಇದ್ರೆ. ಇದರಲ್ಲಿ 1000 ರಾಜ ಪಕ್ಷಗಳಿವೆ. ಈಗ ನೋಡಿ ಕಚ್ಚಾಟ ಆಗ್ತಿದೆ, ಸೈಕ್ಲಿಗೆ ಕಚ್ಚಾಟ ಆಗ್ತಿದೆ, ಅಪ್ಪ ಮಗಂದು ಅಲ್ಲ ಒಂದೊಂದು ಕಡೆದು ಹೇಳೋದು. ಯಾಕಂದರೆ ಹಾಗೆ ಇಲ್ಲಿ ಕೂಡ ಹಾಗೆ ಅಲ್ವಾ, ಎಲ್ಲ ಕಡೆಯಲ್ಲಿ ಒಂದೊಂದು ರಾಜ್ಯದಲ್ಲಿ ಕೂಡ ಎಲ್ಲ ಕೂಡ ಹಾಗೆ ಇರ್ತದೆ. ಅದನ್ನು ಯಾರಂದರೂ ಸರಿಪಡಿಸ್ಲಿಕ್ಕೆ ಆಗುತ್ತೆ, ಜನರೇ ಅದಕ್ಕೆ ಉತ್ತರ ಕೊಡಬೇಕು. ಜನರೇ ಉತ್ತರ ಕೊಟ್ಟರೆ ಮಾತ್ರ ಅದರಲ್ಲಿ ಒಂದು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತದೆ ಅಷ್ಟೇ, ವಿನಃ ಮತ್ತೇನು ರಾಜಕೀಯದಲ್ಲಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹೌದು ಖಂಡಿತ, ಪ್ರತಿಯೊಬ್ಬರಿಗೆ ಲಕ್ಷ ಲಕ್ಷಗಟ್ಟಲೆ ಅಥವಾ ಎಲೆಕ್ಷನ್ ವಿನ್ ಆಗುವಾಗ ಕೋಟಿಗಟ್ಟಲೆ ದುಡ್ಡನ್ನು ಬಿಚ್ಚಿ ಆತ ವಿನ್ ಆಗ್ತಾನೆ. ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಕೆಲಸಗಳನ್ನ ಮಾಡಿದ ಬಹುಶಃ ಇವತ್ತು ಯಾವ ಜನವೂ ಕೂಡ ಈ ಮಾತನ್ನು ತಳ್ಳಿ ಹಾಕುವ ಆಗಿಲ್ಲ ಅಂತ ಎಣಿಸ್ಕೊಳ್ತೇನೆ. ಇವತ್ತು ದುಡ್ಡು ಎಲೆಕ್ಷನ್ ಟೈಮ್ ಅಲ್ಲಿ 500 ರೂಪಾಯಿಯ ನೋಟುಗಳನ್ನು ಕೊಡ್ತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಇಷ್ಟು ಖರ್ಚು ಮಾಡಿ ಅಧಿಕಾರಕ್ಕೆ ಬರಬೇಕಾದ್ರೆ ಆತನದು ಏನ್ ಬೇರೆ ಇರ್ತದೆ? ಈಗ ಇದರಲ್ಲಿ ದುಡ್ಡು ಮಾಡುವಂತ ಇವತ್ತು MLAಗಳಿಗೆ ಅಥವಾ MPಗಳಿಗೆ ಇವತ್ತು 10,000 30,000 ಸಂಬಳಗಳು ಬರುವುದರಲ್ಲಿ ಆ ದುಡ್ಡಿಗೋಸ್ಕರ ಆತ ಕೋಟಿಗಟ್ಟಲೆ ಖರ್ಚು ಮಾಡ್ಲಿ ಖಂಡಿತ ಮಾಡ್ತಾನೆ ಅಂತಾದ್ರೆ ಬೇರೆ ರೀತಿಯಲ್ಲಿ ಆತ ಗಳಿಸ್ತಾನೆ. ಮೊದಲು 100ರಲ್ಲಿ 1 ಜನ ಒಳ್ಳೆದಿರುವ ಒಂದು, ಈಗ ಹಾಗೆ ಇಲ್ಲ. ಈಗ 100,000 ಒಬ್ಬರನ್ನು ಹಿಡಿಬಹುದು, ಒಂದು ಒಳ್ಳೆಯ ಒಂದು ಮನುಷ್ಯನಂತ ಹಿಡಿಯೋದು. ಯಾಕಂತೇಳಿದ್ರೆ ಈ ರಾಜಕೀಯ ಪಕ್ಷ ಹಾಗೆ ಇಲ್ಲ, ಆಗುದಿಲ್ಲ. ಇದೆಲ್ಲ ಭಾಳ ಒಂದು ಜನರೇ ಅದನ್ನು ಇದು ಮಾಡಬೇಕಷ್ಟೇ ವಿನಃ, ಮತ್ತು ಏನು ಮಾಡಲಿಕ್ಕೆ, ಮತ್ತು ಮೋದಿ ಅವರಿಂದ ಒಬ್ಬರಿಂದ ಒಂದು ಸಾಧ್ಯನೇ ಇಲ್ಲ ಅದು ಮಾಡಲಿಕ್ಕೆ. ಯಾಕಂತೇಳಿದ್ರೆ ಅಧಿಕಾರಿ ಅವರ ವರ್ಗದವರೊಂದು IAS ಆಫೀಸರ್ಸು ಒಂದೊಂದು ನಾನಾ ರೀತಿ ಇರ್ತಾರೆ. ಈಗ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಆಗುದಿಲ್ಲ. ಈಗ ಎಷ್ಟೊಂದು ಒಂದು ಗೌರವ ಕೊಡ್ಬೋದು ಅವರಿಗೆ, ಒಂದು ರೆಸ್ಪೆಕ್ಟ್ ಗೌರವ, ಒಂದು ಪ್ರಧಾನಿ ಒಂದು ಗೌರವ ಕೊಡ್ಬೋದು ಅಷ್ಟೇ. ಅವರು ಗೌರವ ಕೊಟ್ಟರು ಕೂಡ ಅದರ ಒಳಗಿಂದ ಅವರು ಅವರ ಅಷ್ಟೇ ಅವರು ಒಂದು ಮಾಡಿ, ಇಲ್ಲದ್ರೆ ಅವರು ರಿಸರ್ವ್ ಬ್ಯಾಂಕಿಂದ ಡೈರೆಕ್ಟ್ ಹಣ ಬರಬೇಕಾದ್ರೆ ಯಾವ ರೀತಿಯಲ್ಲಿ ಇರ್ಬೋದು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ.
ಅಚ್ಚೆ ದಿನ ಯಾವ ರೀತಿಯಾಗಿ ಬರ್ಬೋದು ಅಂತ ಹೇಳ್ತೀರಾ, ಅಥವಾ ಅಚ್ಚೆ ದಿನ ವ್ಯಾಖ್ಯಾನ ಏನು, ಅಚ್ಚೆ ದಿನ ಅಂದ್ರೆ ನಿಜಕ್ಕೂ ಏನು? ಅಚ್ಚೆ ದಿನ ಅಂದ್ರೆ ಒಳ್ಳೆ ದಿವಸ, ಅಂದ್ರೆ ನಮ್ಮ ಇಲ್ಲಿ ಒಳ್ಳೆ ದಿವಸ ಅಂದ್ರೆ ಹಬ್ಬ ಗಿಬ್ಬ ಬಂದ್ರೆ ಒಳ್ಳೆ ದಿವಸ ಅಂತ ಹೇಳ್ಬೋದು. ಒಳ್ಳೆ ದಿವಸ, ಈಗ ನ್ಯೂ ಇಯರ್ ಬಂತು ಒಳ್ಳೆ ದಿವಸ, ಯುಗಾದಿ ಬಂತು ಒಳ್ಳೆ ದಿವಸ ಅಂತ ಎಣಿಸ್ಬೋದು. ಈಗ ಈಗ ಅವರ ಒಂದು ಈಗಿನ ಒಂದು ವಾತಾವರಣ ನೋಡಿದರೆ ಅದನ್ನು ನಾವು ಅಚ್ಚೆ ದಿನ ಅಂತ ಹೇಳಿದ್ರೆ ಹಬ್ಬ ದಿವಸ ಬಂದರೆ ನಾವು ಅಚ್ಚೆ ದಿನ ಅಂತ ಹೇಳ್ಬೋದು ಅಂತೇಳಿ ಎಣಿಸ್ಬೋದು ಅಷ್ಟೇ. ನಿಜಕ್ಕೂ ಕೂಡ ಇವತ್ತು ಜನರನ್ನು ತಲುಪಬೇಕಾಗಿದೆ ಸರ್ಕಾರ. ಅಚ್ಚೆ ದಿನ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ಕೇವಲ ದಿನವನ್ನ ಮಾತ್ರ ಆಚರಿಸಿದ್ರೆ ಸಾಕಾಗುದಿಲ್ಲ, ಮಾಡುವ ವಿಧಾನ ಯಾವ ರೀತಿ ಅಂತ ಕೂಡ ಅವ್ರು ಯೋಚಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು, ಇವತ್ತು ಅಮೆಜಾನ್ ಕಂಪನಿಗಳಲ್ಲಿ ಭಾರತದ ಫ್ಲಾಗ್ ಅನ್ನ ಮ್ಯಾಟ್ಗಳನ್ನ ಇವತ್ತು ಕಾಲು ಒರೆಸುವಂತಹ ವಸ್ತ್ರವಾಗಿ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ. ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇರತಕ್ಕಂಥ ಚಪ್ಪಲಿಯನ್ನ ಇಟ್ಟುಕೊಂಡು ಮಾರಾಟ ಮಾಡಲಾಗ್ತಾ ಇದೆ. ಸೊ ಇದು ಕೇವಲ ಟ್ವಿಟರ್ ಅಕೌಂಟ್ಗಳಲ್ಲಿ ಅದನ್ನ ತಿಳಿಸಿದ್ರೆ ಸಾಕಾಗ್ತದೆ, ಅಥವಾ ನಿಜಕ್ಕೂ ಅದರ ಕುರಿತಾಗಿ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ? ನಿಜವಾಗಿಯೂ ಕೂಡ ಈ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಯಾರು ಕೈಗೊಳ್ಳಬೇಕಾಗ್ತದೆ? ಸೆಂಟ್ರಲ್ ಪ್ರಧಾನಮಂತ್ರಿಯವರು ಕೈಗೊಳ್ಳಬೇಕಾಗ್ತದೆ, ಅಥವಾ ಸುಪ್ರೀಂ ಕೋರ್ಟ್ ಏನಾದ್ರು ಹೋಗಿ ಮೊರೆ ಹಿಡಬೇಕಾಗ್ತದೆ. ಇದನ್ನು ಯಾಕೆಂತೇಳಿ ನೋಡಿ, ಇತ್ತೀಚೆಗೆ ಏನು ಇವತ್ತು ಏನೋ ಒಂದು ನನಗೆ ಕೇಳಿದ ಮಾತು, ಈ ನೋಟಿನಲ್ಲಿ ಗಾಂಧೀಜಿಯವರ ಫೋಟೋನೇ ತೆಗೆದು ಬೇರೆ ಒಂದು ಏನೋ ಭಾಳಷ್ಟು ದೊಡ್ಡ ಒಂದು ಕಂಪನಿಯವರ ಒಂದು ಫೋಟೋವನ್ನು ಹಾಕಬೇಕಂತೇಳಿ ಒಂದು ಏನೋ ಒಂದು ಈಗ ಬಂದಿದೆ. ಅಂಥ ಒಂದು ಇದು ಇಲ್ಲಿ ಇರುವಾಗ ನಮ್ಮ ದೇಶದ ಒಂದು ಏನು ಫ್ಲ್ಯಾಗ್ ಇದೆ ಅದನ್ನು ತೊಳೆಯುವುದು ಅದು ಬಹುದೊಡ್ಡ ಖಂಡನೀಯ. ಯಾಕಂತೇಳಿದ್ರೆ ನಾವೇ ತೋರಿಸ್ಕೊಡುವಂಥದ್ದು ಇದು. ಈಗ ನೋಡಿ, ಗಾಂಧೀಜಿಯವರೊಂದು ನೋಟನ್ನು ನಾವು ಸಣ್ಣದಿರುವಾಗ ಒಂದು ನೋಡುವಂಥದ್ದು ಫೋಟೋ, ಅದು ಎಂಥ ಒಳ್ಳೆ ಮನುಷ್ಯ ಇರಲಿ ಕೆಟ್ಟ ಮನುಷ್ಯ ಇರಲಿ ಅದನ್ನು ಬದಲಾವಣೆ ಮಾಡಿ ಬೇರೆ ಫೋಟೋವನ್ನು ಹಾಕುವಂಥ ಒಂದು ಇರಾದೆ ಏನೋ ಇದೆ ಅಂತೇಳಿ ನಾನು ಆವಾಗ ಯಾರು ಹೇಳಿದ ಮಾತನ್ನು ಕೇಳಿದೆ. ಅಂಥ ಒಂದು ಪರಿಸ್ಥಿತಿ ಇರುವಾಗ ಬೇರೆ ದೇಶದವರು ನಮ್ಮನ್ನು ತುಳಿಯುವುದು ಸ್ವಾಭಾವಿಕ. ಎಸ್ ಸರ್, ತಮ್ಮಲ್ಲಿ ಚರ್ಚೆನ ಮುಂದುವರಿಸ್ತೇನೆ. ಓರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರವೀಣ್ ಕುಮಾರ್ ಅಂತ, ಕೊನಾಜೆಯಿಂದ. ಹೇಳಿ ಹೇಳಿ ಪ್ರವೀಣ್ ಕುಮಾರ್ ಅವರೇ. ನೋಡಿ, ಅಚ್ಚೆ ದಿನ ಬಗ್ಗೆ ಈಗ ವ್ಯಾಖ್ಯಾನ ನಡೀತಾ ಇದೆ. ಹಲೋ, ಹಾ ಹೇಳಿ 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 ದಯವಿಟ್ಟು. ಅಚ್ಚೆ ದಿನ ಅಂತ ಹೇಳಿದ್ರೆ ಯಾವರಿಗೂ ಯಾವ ಯಾವ ವ್ಯಕ್ತಿಗೂ ಕೂಡ ಅಥವಾ ಯಾವ ಮನೆತನ ಯಾವ ಕುಟುಂಬ ಇರಲಿ ಒಕ್ಕಟ ತಿರುಗುವಂತ ಯಾವುದೇ ವ್ಯವಸ್ಥೆ ಅಲ್ಲ. ಇಡೀ ವ್ಯವಸ್ಥೆಯಲ್ಲಿ, ಈ ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಪ್ರಾಮಾಣಿಕವಾಗಿ ತಕ್ಕ ಮಟ್ಟಿಗೆ ಭ್ರಷ್ಟಾಚಾರ ರಹಿತವಾದಂತ ವ್ಯವಸ್ಥೆ ಕೊಡಕೊಂಡು ಪ್ರಯತ್ನ. ಅದು ಕ್ಯಾಶ್ಲೆಸ್ ವ್ಯವಸ್ಥೆ ಅಂತ ಹೇಳ್ತೇವೆ ನಾವು. ನಾನೊಬ್ಬ ಸಣ್ಣ ಹಿಡುವಳಿ ಕೃಷಿಕ, ಸಹಕಾರ ಸಂಸ್ಥೆಗಳಿಗೆ ಸ್ವಲ್ಪ ಮಟ್ಟಿನ ಅಡಿಕೆ ಇರಬಹುದು ಅಥವಾ ಕರಿಮೆಣಸು ಮಾರ್ತೇನೆ. ಅಲ್ಲಿ ಒಂದು ಕೆಜಿ ಕೊಟ್ಟರು ಕೂಡ ಬಿಲ್ ಕೊಡ್ತಾರೆ. ಅದೇ ನಾವು ಒಬ್ಬ ವ್ಯಾಪಾರಿ ಕಡೆ ಹೋದ್ರೆ ಅಲ್ಲಿ ಇಲ್ಲಿಂದ 1 ರೂಪಾಯಿ ಹೆಚ್ಚು ಕೊಡ್ತಾನೆ ಅವ, ಬಟ್ ದೇರ್ ಇಸ್ ನೋ ಬಿಲ್. ಅಂದ್ರೆ ಇವ ಬಿಲ್ ಕೊಟ್ರೆ 1 ಕೆಜಿ ಅಡಿಕೆಯ ಮೇಲೆ 250 ರೂಪಾಯಿ ಇದ್ರೆ 10 ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದೇ ರೀತಿ ಕೊಡ್ತಾನೆ ಅಲ್ಲಿ ಅವ ಯಾವ ಅಂದು 1 ಟನ್ 2 ಕ್ವಿಂಟಾಲ 3 ಕ್ವಿಂಟಾಲ್ ಅಟ್ಲೀಸ್ಟ್ 1-4 ಕ್ವಿಂಟಾಲ್ಗೆ ಟ್ಯಾಕ್ಸ್ ಕಟ್ಟಬಹುದು. ಅದೇ ರೀತಿ ಕ್ಯಾಶ್ಲೆಸ್ ವ್ಯವಹಾರ ಮಾಡಿದ್ರೆ ಬಹುಶಃ ಅವ ನನ್ನ ಪ್ರವೀಣ್ ಕುಮಾರ್ ಕೊನಾಜೆ ಅವನಿಗೆ ಯಾವ ಹಣ ಕೊಟ್ಟ ಅಲ್ಲಿ ಸ್ಪಷ್ಟವಾಗಿ ಭವಿಷ್ಯ ದೃಷ್ಟಿಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಸ್ಪಷ್ಟವಾಗಿ ಒಂದಷ್ಟು ಲಾಭ ಬರಬಹುದು ಮತ್ತು ನಮ್ಮ ಮಕ್ಕಳ ಕಾಲದಲ್ಲಾದ್ರೂ ಬಟ್ ಇಲ್ಲಿ ಬಹಳ ದುಃಖಕರ ಸಂಗತಿ ಅಂತ ಹೇಳಿದ್ರೆ ಪ್ರವೀಣ್ ಕೋಣಾಶೇರಿ ಅವರೇ, ನಾವು ಗಮನಿಸಬೇಕಾಗಿರ್ತಕ್ಕಂತ ವಿಚಾರ, ಇವತ್ತು ಹುಬ್ಬಳ್ಳಿಯಲ್ಲಿ ಇದರಿಂದ ಪ್ರೇರೇಪಿತರಾಗಿ ಹುಬ್ಬಳ್ಳಿಯಲ್ಲಿ ಸುಮಾರು 4 ಹಳ್ಳಿಗಳು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗಿದೆ. ಬಟ್ ಅದೇ ನಮ್ಮ ಮಂಗಳೂರು ಉಡುಪಿಯ ಕೆಲವು ಭಾಗಗಳನ್ನ ಗಮನಿಸಿದಾಗ, ಸೊ ಇತ್ತೀಚೆಗೆ ನಾವೇ ಸ್ಪಂದನ ವಾಹಿನಿಯೇ ಸೂಕ್ಷ್ಮವಾಗಿ ಹೋಗಿ ನಾವು ಸರ್ವೆಯನ್ನ ಮಾಡಿದಾಗ ತಿಳಿದು ಬಂದಂತ ವಿಚಾರ, ಕೆಲವು ಹೋಟೆಲ್ಗಳಲ್ಲಿ ಅಥವಾ ಕೆಲವು ಉದ್ಯಮಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ಇದ್ದಂತಹ ಆ ಒಂದು ಮಿಷನ್ ಅನ್ನ, ಆ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ತೆಗೆಯುವಂತ ಮಿಷನ್ ಅನ್ನ ಬದಿಗಿಟ್ಟು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಇರತಕ್ಕಂತ ಬ್ಲಾಕ್ ಮನಿಯನ್ನು ವೈಟ್ ಮಾಡಿಕೊಳ್ಳುವಂತ ದಂಧೆ ಅದು. ನಾವು ಎಲ್ಲದರಲ್ಲೂ ಬುದ್ಧಿವಂತರು. ನಮ್ಮ ದಕ್ಷಿಣ ಕನ್ನಡ ಜನರು ಇಲ್ಲಿಯವನೇ ಆಗಿ ನಾವು ನೀವು ಎಲ್ಲರನ್ನು ಸೇರಿ ಮಾತಾಡುವಂತದ್ದು, ನಾವು ಬುದ್ಧಿವಂತರು. ಎಸ್ ಎಸ್, ಬಹುಶಃ ಇದನ್ನ ನಿಜಕ್ಕೂ ಯಾವ ರೀತಿಯಾಗಿ ನಾವು ಖಂಡಿಸ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ರೆ, ಇಂಥವರಿಗೆ ನಾವು ಸಿಗುವಂತ ದಿಟ್ಟವಾಗಿರ್ತಕ್ಕಂಥ ಉತ್ತರ ಒಂದೇ ಒಂದು,
ಯಾರು ಮಿಷನ್ ಅನ್ನ ಇಟ್ಕೊಳ್ತಾರೆ ಅಲ್ಲಿ ಹೋಗಿ ವ್ಯಾಪಾರ ಮಾಡುವಂತದ್ದು, ಇಲ್ಲದಿದ್ರೆ ಬೇಡ ಅಂತ ಬಿಟ್ಟು ಬರುವಂತ. ಬಹುಶಃ ಇದೊಂದೇ ಸರಿಯಾದ ಮಾಹಿತಿ ಅಂತ ಹೇಳ್ಬೋದು. ಒಂದ್ ವಿಷಯ ಹೇಳ್ತೇನೆ, ನಾನು ಇವತ್ತೊಂದು ಬೇಕರಿಗೆ ಹೋಗಿದ್ದೆ, ಬಟ್ ನಾನು ಅಲ್ಲಿ ಚಿಲ್ಲರೆ ಇರ್ಲಿಲ್ಲ, ಒಂದ್ 2000 ನೋಡ್ಕೊಂಡಿದ್ದೆ. ಬಹುಶಃ ಆತ ಒಬ್ಬ ನಾನು ಧರ್ಮ ಅದು ಪ್ರಶ್ನೆ ಅಲ್ಲ ಭಾಷೆ ಅಂತ ಅವ್ರು ಹೇಳಿದ್ರು, ನೋ ನೋ ಪ್ರಾಬ್ಲಮ್, ಐ ಹ್ಯಾವ್ ಎ ಮಿಷನ್, ಸಮಸ್ಯೆನೇ ಇಲ್ಲ ಅಲ್ಲಿ, ನಾನು ಕ್ಲೀನ್ ಹೇಳಿದ್ರು. ಬಹುಶಃ ಈಗ ಒಂದು ಒಂದು ವರ್ಷ ಎರಡು ವರ್ಷದ ಮಟ್ಟಿಗೆ ಅಲ್ಲ, ಬಹುಶಃ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಭವಿಷ್ಯದ ಮಕ್ಕಳು ಬಹುಶಃ ಈ ರೀತಿಯ ವ್ಯವಸ್ಥೆಗೆ ಹೋಗಿಕೊಂಡ್ರೆ ಖಂಡಿತವಾಗಿ ಅಚ್ಚ ದಿನ ಬರಬಹುದು ಅಂತ ನನ್ನ ಅನಿಸಿಕೆ. ಬಹುಶಃ ವೆಲಕಾಡ್ರವರು ಬಹಳ ದೊಡ್ಡ ಹೋರಾಟ ಮಾಡಿದವರು, ಅವರಿಗೆ ಅವರ ಬಗ್ಗೆ ಬಹಳ ಒಂದು ಗೌರವ ಇದೆ. ಬಹುಶಃ ಈ ರೀತಿಯ ಚಿಂತನೆಯನ್ನ ಮಾಡಿದ್ರೆ ಎಲ್ಲ ಉದ್ಯಮಿಗಳು, ಮಾಧ್ಯಮಗಳು, ಪ್ರಸಾರ ಎಲ್ಲರೂ ಮಾಡಿದ್ರೆ ಖಂಡಿತ ಬರಬಹುದು ಅಂತ ನನ್ನ ಅನಿಸಿಕೆ. ನಾನು ಯಾವುದೇ ಪಕ್ಷ ಸಂಘಟನೆ ಬಗ್ಗೆ ಮಾತಾಡುವಂತದ್ದಲ್ಲ, ನನ್ನ ಅನಿಸಿಕೆಯನ್ನು ಹೇಳಿದ್ದು. ಖಂಡಿತ ಖಂಡಿತ ಪ್ರವೀಣ್ ಕೊಣಚೂರು ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದ. ಸರಿ ಸರಿ, ಸರ್ ನಿಜಕ್ಕೂ ಬಹಳ ಚಂದವಾಗಿ ಹೇಳಿದ್ರು ಅವರು. ಇವತ್ತು ಯಾವ ರಾಜಕಾರಣಿಯಿಂದಲೂ ಕೂಡ ಅಚ್ಚ ದಿನ ತರಲಿಕ್ಕೆ ಸಾಧ್ಯವಿಲ್ಲ, ಇವತ್ತು ನಾವು ಒಟ್ಟು ಸೇರಿದ್ರೆ ಮಾತ್ರ ಅಚ್ಚ ದಿನ ತರಲಿಕ್ಕೆ ಸಾಧ್ಯವಿದೆ ಅಂತ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ, ಇವತ್ತು ಅನೇಕ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು, ಸೊ ಇದೇ ನೋಟ್ ಬ್ಯಾನ್ ನ ವಿಚಾರದ ಸಂದರ್ಭದಲ್ಲಿ ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳಲ್ಲಿಯೂ ಕೂಡ ಹಳೆ ನೋಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಕೇವಲ 100 ರೂಪಾಯಿ 50 ರೂಪಾಯಿಗಳ ನೋಟ್ಗಳನ್ನ ತೆಗೆದುಕೊಂಡು ತಮ್ಮಲ್ಲಿದ್ದ 500 ರೂಪಾಯಿ ನೋಟ್ಗಳನ್ನ ಇಲ್ಲಿ ವಿನಿಯೋಗವನ್ನು ಮಾಡ್ತಾ ಇದ್ರು, ಆ ಚಿಲ್ಲರೆಗಳನ್ನ ತಾವಿಟ್ಕೊಂಡು. ಸೊ ಇದನ್ನ ಕೂಡ ಗಮನಿಸಬೇಕಾಗ್ತದೆ. ಈ ವಿಚಾರ ಕುರಿತಾಗಿ ನಾನು ತಮ್ಮಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇನೆ. ಇನ್ನೊಬ್ರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಸರ್. ನಾವು ಯಾವುದಕ್ಕೂ ಒಂದು ಲೀಗಲ್ ಆಗಿ ಹೋಗ್ಬೇಕಂದ್ರೆ ಚೆಕ್ ಸರ್ವೆ ಮಾಡ್ಬೇಕು, ಯಾರು ಬೇಕಾದ್ರೂ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಕೊಟ್ಟು ಡೀಲ್ ಮಾಡಬಹುದು, ಬಟ್ ಚೆಕ್ ತಕೊಳ್ಳಿಕ್ಕೆ ರೆಡಿ ಇರ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಕ್ಯಾಶ್ ಅಲ್ಲಿ ತರಬೇಕು, ಬ್ಯಾಂಕ್ ಅಲ್ಲಿ ಡೀಲ್ ಮಾಡ್ಲಿಕ್ಕೆ ನಮ್ಗೆ 24,000 ಮಂತ್ಲಿ ಒಂದು ಲಿಮಿಟ್ ಅಂತ ಇಟ್ಟಿದ್ದಾರೆ. ಬ್ಯಾಂಕಿನವರು ಕೂಡ ಗೋಲ್ಮಾಲೆಯನ್ನ ಮಾಡ್ತಾ ಇದ್ದಾರೆ ಅಂತ. ಹೌದು, ಯಾಕಂದ್ರೆ ಒಂದು ಕಸ್ಟಮರ್ ಡೀಲ್ ಮಾಡ್ತಾರೆ, ಓಕೆ ಒಂದು ಗಾಡಿ ರಿಪೇರಿಗೆ ಇಟ್ಟರೆ ಒಂದು 25,000 ಬಿಲ್ ಆಯ್ತು, ಚೆಕ್ ಕೊಡ್ತೇನೆ, ತಕೊಳ್ಳಿಕ್ಕೆ ರೆಡಿ ಇಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್, ಮನಿ ಓನ್ಲಿ ಕ್ಯಾಶ್ ಇತ್ತು ಅಂದ್ರೆ ನಮ್ಗೆ ಇದು ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಬ್ಯಾಂಕ್ ಅಲ್ಲಿ ಹೋದ್ರು ಅಷ್ಟೇನೆ, ನಮ್ಗೆ ಚೆಕ್ ಇದು ಮಾಡಿದ್ರೆ ಒಂದು 4,500 ತಿಂಗಳಿಗೆ ವಾರಕ್ಕೆ, ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ನಾವು ಚೆಕ್ ಕೊಟ್ರೆ ತಗೊಳ್ತಾ ಇಲ್ಲ, ಅಂದ್ರೆ ಅವ್ರಿಗೆ ಕ್ಯಾಶ್ ಇರ್ಬೇಕು. ಅರ್ಥ ಏನು ಇದು ಮೂಲತವಾಗಿ ಏನಾಗ್ತಾ ಇದೆ? ನಿಜಕ್ಕೂ ಗಂಭೀರವಾಗಿರ್ತಕ್ಕಂತ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಶ್ಲೆಸ್ ಆದ ನಂತರ ಇವತ್ತು ಚೆಕ್ ಗಳನ್ನ ತೆಗೆದುಕೊಳ್ತಾ ಇಲ್ಲ. ನಿನ್ನೆ ಹೋಗಿ ಒಂದು ಗಾಡಿ ಅಲ್ಲಿ ಶಾಪ್ ಅಲ್ಲಿ, ನಾ ಹೆಸರಿಲ್ಲ ಕಂಪನಿ, ನಮ್ಗೆ ಬೇಕಾಗಿಲ್ಲ, ಮತ್ತೆ ಡೀಲರ್ ಆಫೀಸ್ ಒಂದು ಫೇಮಸ್ ಡೀಲರ್ ಆಯ್ತಾ, ಸ್ಕೂಟರ್ ಡಿಪ್ ರಿಪೇರಿಗೆ ಇಟ್ಟಾಗ ಅವ್ರಿಗೆ ನಿಮ್ಗೆ ಬಿಲ್ ಬಂದು ಮೆಸೇಜ್ ಬಂತು, ಇಷ್ಟು ಅಮೌಂಟ್ ನಿಮ್ದು ಬಿಲ್ ಆಗಿದೆ. ಸರಿ ಓಕೆ, ನಾನು ಇಟ್ಕೊಳ್ಳೆ ಅದು ಚೆಕ್ ನಾನು ತಗೊಳ್ಳ, ನಂದು ಇದು ATM ಕಾರ್ಡ್ ವರ್ಕ್ ಆಗ್ತಾ ಇಲ್ಲ, ನಾನು ಹೇಳಿದ್ರೆ ಚೆಕ್ ಕೊಡ್ತೇನೆ, ನಮ್ಗೆ ಕೇಳಿಸ್ಬೇಕು ವಾಟ್ಸ್ ಹ್ಯಾಪೆಂಡ್ ಅಂದ್ರೆ ಇದಕ್ಕೆ ಏನೊಂದು ಇದಿಲ್ವಾ? ಅಂದ್ರೆ ಬ್ಯಾಂಕ್ಗೇನು ಒಂದು ಇದಕ್ಕೂ ಸಂಬಂಧ ಇಲ್ವಾ? ಇವತ್ತು ಏನು ಆಧಾರ್ ಕಾರ್ಡ್ ಬಗ್ಗೆ ಇವತ್ತು ರೂಲ್ಸ್ ಮಾಡಿದ್ದಾರೆ, ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ, ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಗಳ ಬಗ್ಗೆ ನೀಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಚೆಕ್ ಗಳನ್ನ ಕೂಡ ಸ್ವೀಕರಿಸಬೇಕು, ಅಥವಾ ಚೆಕ್ ಗಳಲ್ಲಿ ಕೂಡ ಲಾಭ ಇದೆ ಅನ್ನುವಂತ ಅಂಶವನ್ನ ಕೂಡ ಇವರು ಹೇಳಿದ್ರೆ, ಅಥವಾ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡುವಂತ ಚೆಕ್ ಗಳನ್ನ ಕೂಡ ಸ್ವೀಕರಿಸಿ ಅನ್ನುವಂತ ಮಾಹಿತಿಯನ್ನ ಕೂಡ ಇವತ್ತು ಸರ್ಕಾರ ನೀಡಬೇಕಾಗಿದೆ ಅಂತ. ಕ್ಲಿಯರ್, ಓಕೆ, ನಾನು ಒಂದು ಇದು ಕೊಡ್ತಾ ಇದ್ದೇನೆ, ನೀವು 24 ಚೆಕ್ ಕ್ಲಿಯರ್ ಆದ್ಮೇಲೆ ನಮ್ಗೆ ಗಾಡಿ ಡೆಲಿವರಿ ಕೊಡಿ. ಆದ್ರೆ ಇಲ್ಲ, ನಮ್ಗೆ ಕ್ಯಾಶ್ ಬೇಕು. ಎಲ್ಲ ವರ್ಗದಲ್ಲಿಯೂ ಕೂಡ ಈಗ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ಬಯಲಿಗೆ ತರಲಿಕ್ಕೆ ಬಹುಶಃ ಇವತ್ತು ಕೆಲವು ಡಿಪಾರ್ಟ್ಮೆಂಟ್ಗಳು ಕೂಡ ಇದನ್ನ ಯಾರು ಬಯಲಿಗೆ ತರಬೇಕಾಗಿತ್ತು ಅವರು ಕೂಡ ಇದನ್ನೇ ಮಾಡ್ತಾ ಇರೋದ್ರಿಂದಾಗಿ ಇವತ್ತು ಜನತೆ ಮಾತ್ರ ಇವತ್ತು ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಿಮ್ಮ ಮಾತು. ಎಸ್, ತಮ್ಮ ಕರೆಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ತಾವು ಓರ್ವ ಹಿರಿಯ ಹೋರಾಟಗಾರರು,
ಸೊ ಈ ಮಿಷನ್ ಗಳನ್ನ ತರುವ ವಿಧಾನವನ್ನ ಅಥವಾ ಯಾವ ರೀತಿಯಾಗಿ ಇದನ್ನ ಎಲ್ಲಾ ಅಂಗಡಿಗಳಲ್ಲಿ ಅಳವಡಿಸಬಹುದು, ತಮ್ಮ ಉತ್ತರ ಬೇಕಾಗಿದೆ. ನಾನು ತಮ್ಮಲ್ಲಿ ಉತ್ತರವನ್ನ ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ನಿತ್ಯಾನಂದ ಒಳಕಾಡುರವರೊಂದಿಗೆ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಜಕ್ಕೂ ಅಚ್ಚೇ ದಿನ್ ಇದೀಗ ಬಂದಿದೆಯಾ, ಅಥವಾ ಅಚ್ಚೇ ದಿನ್ ಯಾವಾಗ, ಯಾರಿಂದ ಅಚ್ಚೇ ದಿನ್ನನ್ನ ತರಲಿಕ್ಕೆ ಯಾರಿಂದ ಸಾಧ್ಯ ಇದೆ ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಇವತ್ತು ನೀವು ಸ್ಪಂದನೆಯನ್ನು ನೀಡಬಹುದಾಗಿದೆ. ನಿತ್ಯಾನಂದ ಒಳಕಾಡುರವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನಾನು ತಮ್ಮಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ, ಮೊಹಮ್ಮದ್ ಇರ್ಫಾನ್ ಅಂತೇಳಿ, ಆಟೋ ರಿಕ್ಷಾ ಅಸೋಸಿಯೇಷನ್ ನ ಕಾರ್ಯ ಅಧ್ಯಕ್ಷರು. ಎಸ್ ಎಸ್ ಇರ್ಫಾನ್ ರವರೇ ಹೇಳಿ. ಸರ್, ಏನಂದ್ರೆ ನಮ್ಮ ಪ್ರಧಾನಮಂತ್ರಿಯವರು ದುಡ್ಡಿನ ವಿಷಯದಲ್ಲಿ ಏನು ನೋಟು ಬದಲಾವಣೆ ಮಾಡಿದ್ರು ಅದು ಬಹಳಷ್ಟು ಸ್ವಾಗತವನ್ನು ಬಯಸ್ತೇನೆ ನಾನು. ಯಾಕೆಂದ್ರೆ ತುಂಬಾ ದಿನದಿಂದ ಒಂದೇ ನೋಟನ್ನು ನೋಡಿ ನೋಡಿ ನಮ್ಗೆ ಬೇಸರ ಆಗಿತ್ತು. ಒಂದು ಬೇರೆ ಒಂದು 2000 ಒಂದು ನೋಟನ್ನು ತಂದ್ರು ಜಾಲ್ತಿಗೆ ಅನ್ನೋದೊಂದು ಒಳ್ಳೆಯ ಕೆಲಸ. ಆದ್ರೆ ಅದನ್ನು ಕಾರ್ಯರೂಪಕ್ಕೆ ತರುವಾಗ ಅವರು ವ್ಯವಸ್ಥಿತವಾಗಿ ತರಲಿಲ್ಲ ಅನ್ನೋದೊಂದು ತುಂಬಾ ಬೇಜಾರ. ಏನ್ ವ್ಯವಸ್ಥೆ ಅಂದ್ರೆ ನೋಡಿ, ಇವರು ಅಚ್ಚದಿನ್ ನಾಯಕ ಅಂತ ಹೇಳಿದ್ರು ಮೊದಲು. ಅದು ಈ ಅಚ್ಚದಿನ್ ಯಾರಿಗೆ ಅನ್ನೋದನ್ನು ಹೇಳಿಲ್ಲ. ಅಚ್ಚದಿನ್ ಯಾರಿಗೆ ಅಂತ ಹೇಳ್ತಾ ಇರೋದ್ರಿಂದ ಖಂಡಿತವಾಗಿ ಹೇಳ್ಬೇಕಂದ್ರೆ ಅಚ್ಚದಿನ್ ಪ್ರಧಾನಮಂತ್ರಿಯವರಿಗೆ ಮಾತ್ರ ಬಂದದ್ದು. ಯಾಕೆಂದ್ರೆ ಅವರು ಇಡೀ ಪ್ರಪಂಚವನ್ನು 2 ವರ್ಷದಲ್ಲಿ ತಿರುಗಿಬಿಟ್ರು. ಅದು ಅವರಿಗೆ ತುಂಬಾ ಒಳ್ಳೆ ಅಚ್ಚದಿನ್, ಯಾವ ಪ್ರಧಾನಿಯೂ ತಿರುಗ್ಲಿಲ್ಲ. ಆದ್ರೆ ಇವರು ಮಾಡಿದ ಇಲ್ಲಿ ಏನು ಇಲ್ಲ, ಜೀರೋ. ಒಂದೇ ಸರ್ತಿ ಇವನು ಹಣದ ಮೇಲೆ ಹಾಕಿ ಅಪ್ಪು ಹಣವನ್ನು ನಾನು ತರಿಸ್ತೇನೆ ಅನ್ನೋದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ರು ನಮ್ಗೆ. ಅದೇ ರೀತಿಯಾಗಿ ತಾವು ಆಟೋ ಚಾಲಕ ಮಾರಾಟ ಸಂಘದ ಅಧ್ಯಕ್ಷರು, ತಮ್ಮಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇದೀಗ ಆಟೋ ಓಡಿಸುವುದು ಕೂಡ ಬಹಳ ಕಷ್ಟ ಆಗಿದೆ ಅನ್ನುವಂತ ಮಾತುಗಳು ಬರ್ತೇನೆ. ಆ ರೂಲ್ಸ್ ಬಗ್ಗೆ ತಾವೇನ್ ಹೇಳ್ತೀರಾ? ಅದನ್ನೇ ಆಟೋ ರೂಲ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಏನಾಗಿದೆ ಅಂದ್ರೆ, ಮಂಗಳೂರು ನಗರದಲ್ಲಿ ಈಗ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಇದು ಕಾರ್ಡ್ ಉಪಯೋಗಿಸ್ಬೇಕು. ಕಾರ್ಡ್ ಉಪಯೋಗಿಸಿದ್ರೆ ನಮ್ಮಂತ 25 ರೂಪಾಯಿ ರಿಕ್ಷಾ ಬಾಡಿಗೆ ಮಾಡೋರಿಗೆ ಕಾರ್ಡ್ ಉಪಯೋಗಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ಈಗ ನಮಗೆ ಬಾಡಿಗೆ ತುಂಬಾ ಪೆಟ್ಟಾಗಿದೆ. ಈಗ ನೋಡಿ, ನೀವು ಒಬ್ಬ ವ್ಯಕ್ತಿ 2000 ರೂಪಾಯಿ ಬ್ಯಾಂಕ್ ಇಂದ ಒಂದು ನೋಟ್ ತಕೊಂಡು ರಿಕ್ಷಾದಲ್ಲಿ ಕೂತ್ಕೊಂಡು ಅಂಬತ್ಕಟ್ಟೆಯಿಂದ ಸ್ಟೇಟ್ ಬ್ಯಾಂಕ್ ಹೋಗುವ ಮಾರ್ಕೆಟಿಗೆ ಅಂದ್ರೆ ಯಾರು ಚಿಲ್ಲರೆ ಕೊಡ್ತಾರೆ? ಆ ಭಾವನೆಯಿಂದ ನೀವೇನ್ ಮಾಡ್ತೀರಾ, ಬೇಡಪ್ಪ 2000 ರೂಪಾಯಿ ಅಲ್ಲೇ ಹೋಗಿ ಸ್ಟೇಟ್ ಬ್ಯಾಂಕ್ ಅಲ್ಲೇ ತೆಗಿಯುವ ಅಂತೇಳಿ ಅಲ್ಲಿಗೆ ಸೀದಾ ಬಸ್ ಅಲ್ಲಿ ಹೇಳ್ಕೊಂಡು ಸ್ಟೇಟ್ ಬ್ಯಾಂಕ್ ಅಲ್ಲಿ ತಗೊಂಡು ಸೀದಾ ಬಸ್ ಹತ್ಕೊಂಡು ವಾಪಸ್ ಹೋಗ್ತೀರಾ. ಆಯ್ತಾ? ಒಂದು ನಮ್ಗೆ ವ್ಯವಹಾರದ ಇದು. ಇವ್ರು ಅಚ್ಚದಿನ ಅಂತೇಳಿ ಹಣ ತಂದದ್ದು ಯಾರ್ದು? ಹಿಂದಿನವರು ಏನು 179-200 ಜನರದ್ದು ಸ್ವಿಸ್ ಬ್ಯಾಂಕ್ ನ ಅಡ್ರೆಸ್ ಕೊಟ್ಟಿದ್ರು, ಅದರಲ್ಲಿ ಒಬ್ಬರದ್ದು ಹಣ ಇಲ್ಲಿಗೆ ಬರ್ಲಿಲ್ಲ. ಇಲ್ಲಿ ಬಡವರು ಅಥವಾ ರೈತರು ಅಥವಾ ಒಬ್ಬ ಇಂಡಸ್ಟ್ರಿಯಲ್ಸ್ ನವರು, ಒಬ್ಬ ಫಾರ್ಮ್ನವನು ಏನ್ ಮನೆಯಲ್ಲಿ ಹಣ ಇಟ್ಕೊಂಡು ವ್ಯವಹಾರ ನಡೆಸ್ತಾ ಇದ್ನು, ಅವರ ಹಣ ಎಲ್ಲ ಇವರು ಬಳಕೆಗೆ ತಂದ್ರು. ತಪ್ಪು ಹಣ ಅಂದ್ರೆ ಯಾವುದು? ನನ್ನ ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾ ಇರೋದು. ನನ್ನ ತಪ್ಪು ಹಣ ಅಂದ್ರೆ ಲೆಕ್ಕ ಇಲ್ಲದೆ ಟ್ಯಾಕ್ಸ್ ಇಲ್ಲದೆ ಹೊರ ದೇಶದಲ್ಲಿ ಇರುವಂತದ್ದು ಕಪ್ಪು ಹಣ. ಈಗ ನೀವು ಒಬ್ಬರು ದೊಡ್ಡ ಒಂದು ರೈತರಾಗಿ ಅಥವಾ ಒಂದು ಫಾರ್ಮಿನ ಒಂದು ಓನರ್ ಆಗಿ ಒಂದು 50 ಜನ 100 ಜನ ಕೆಲ್ಸಕ್ಕೆ ಇಟ್ಕೊಂಡು ಒಂದು 10 ಲಕ್ಷ ರೂಪಾಯಿ ಮನೆಯಲ್ಲಿ ಇಟ್ಕೊಂಡು ನೀವು ಅವರಿಗೆ ಸಂಬಳ ಕೊಟ್ಕೊಂಡು ಟರ್ನ್ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ರೆ ಅದು ನಿಮ್ಮ ಕಪ್ಪು ಹಣ ಆಗುದಿಲ್ಲ. ಎಲ್ಲವತ್ತಂತದ್ದು ಅವರಂತಹ ಹಣ ಅದು. ಮತ್ತು ಮತ್ತು ಮನೆಯಲ್ಲಿದ್ದ ಹೆಂಗಸರು 500 ರೂಪಾಯಿ ಸಹ ಕ್ಯೂನಲ್ಲಿ ನಿಂತು ಹಣ ಹಾಕಿದ್ದಾರೆ ಬ್ಯಾಂಕಿಗೆ. ಆದ್ರೆ ಲಕ್ಷಗಟ್ಟಲೆ ಟ್ರಸ್ಟ್ ಇದ್ದವರು, ಉದಾಹರಣೆಗೆ ನಾನು ಹೇಳ್ತೇನೆ, ಕಂಕನಾಡಿ ಫಾದರ್ ಮುಲ್ಲಾ ಟ್ರಸ್ಟ್ ನವರಾಗ್ಲಿ, ಏನಪ್ಪಾ ಟ್ರಸ್ಟ್ ನವರಾಗ್ಲಿ, ಮೋಹನ್ ಅವರು ಆಳ್ವಾಸ್ ಟ್ರಸ್ಟ್ ನವರಾಗ್ಲಿ, ಎಲ್ಲೋಸೆ ಟ್ರಸ್ಟ್ ನವರಾಗ್ಲಿ, ಇನ್ನು ಕೆಲವರು ಇದ್ದಾರೆ ಟ್ರಸ್ಟ್ ನವರು, ದೊಡ್ಡ
ಅವರು ಎಜುಕೇಶನ್ ಟ್ರಸ್ಟ್ ನವರು ಇದ್ದಾರೆ, ಯಾರಾದ್ರೂ ಕ್ಯೂ ನಲ್ಲಿ ನಿಂತು ಹಣವನ್ನು ಬದಲಾವಣೆ ಮಾಡಿದ್ರ? ಇದು ನೀವು ಸಹ ನೋಡಿರ್ಬೋದು, ಕೇಳಿರ್ಬೋದು. ಯಾರು ನಿಂತಿಲ್ಲ. ನಮ್ಮಂತವ್ರ ಬಡವರು 5,000-10,000 ಮನೆಯಲ್ಲಿ ಇದ್ದಂತದ್ದು, ಮತ್ತೆ ಯಾರಾದ್ರು ಕೂಲಿ ಕೆಲಸ ಮಾಡುವವರು ಅಥವಾ ಮದುವೆಗೆ ಅಂತ ಹಣ ಒಟ್ಟು ಮಾಡಿ ಇಟ್ಕೊಂಡವ್ರು ಯಾರು ಕೊಟ್ಟದ್ದು ಅದನ್ನೆಲ್ಲ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ನಿಂತು ಹಾಕಿದ್ದೇವೆ. ಆ ಹಣ ಬಂದದ್ದನ್ನೇ ಇವರು ಹಣ ಬಂತು ಅಂತ ಹೇಳ್ತಾರೆ. ಇವ್ರು ಸ್ವಿಟ್ಜರ್ಲೆಂಡ್ ಇಂದ 1 ರೂಪಾಯಿ ತರಿಸಿದ್ದಾರೆ ಕೇಳಿ. ಇಲ್ಲ, ಆಗ ನಮಗೆ ನಾವು ಇಟ್ಟ ಭರವಸೆ ಮಾತುಗಳು ಕೇವಲ ಆಶ್ವಾಸನೆಗೆ ಮಾತ್ರ ಸೀಮಿತ ಆಯ್ತಾ ಅಂತ ಸೀಮಿತ. ಇವರು ಜನರಿಗೆ ಹಿಂಸೆ ಕೊಡೋದಕ್ಕೆ ಮಾಡಿದ್ರು ಅಂತೇಳಿ ಈಗ ಉದ್ದೇಶಪೂರ್ವಕ ಗೊತ್ತಾಗ್ತಾ ಇದೆ. ನೋಡಿ, ನಮ್ಮಲ್ಲಿಯೇ ಆಗಲಿ ಇನ್ನೊಬ್ಬನಾಗಲಿ, ಆ 8 ತಾರೀಕಿಗೆ ಹಣವನ್ನು ಬ್ಯಾನ್ ಮಾಡುವಾಗ ಇವರು 15 ತಾರೀಕಿಗೆ ಮದುವೆ ಇದ್ದವರ ಗತಿ ಏನು? ಬ್ಯಾಂಕ್ ನಿಂದನೂ ಡ್ರಾ ಮಾಡ್ಲಿಕ್ಕೆ ಕೊಡ್ಲಿಲ್ಲ, ಇದು ಆಗ್ಲಿಲ್ಲ ಯಾರಿಗೆ? ಅದೇ ಪಕ್ಷದವರು ಜನಾರ್ದನ್ ರೆಡ್ಡಿ ಅವರು 500 ಕೋಟಿ ರೂಪಾಯಿವರೆಗೆ ಹಣವನ್ನು ಖರ್ಚು ಮಾಡಿ ಮದುವೆ ಮಾಡಿದ್ರು. ಎಲ್ಲಿಂದ ಬಂತು ಅಂತ ಇವತ್ತಿನವರೆಗೂ ಚದಾರ ಎತ್ತಾ ಇಲ್ಲ, ಅವರು ಅರೆಸ್ಟ್ ಮಾಡ್ಲಿಲ್ಲ, ಅವರನ್ನು ತಗೊಂಡು ಜೈಲಿಗೆ ಹಾಕ್ಲಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಈಶ್ವರಪ್ಪನವರಾಗ್ಲಿ, ಯಡಿಯೂರಪ್ಪನವ್ರದ್ದು ಟ್ರಸ್ಟ್ ಉಂಟು, ಈಶ್ವರಪ್ಪನವ್ರದ್ದು ಟ್ರಸ್ಟ್ ಉಂಟು, ಅವ್ರು ಯಾಕೆ ಹೇಳ್ತಾ ಇಲ್ಲ? ಅವರಿಗೆಲ್ಲ ಹಣ ವೈಟ್ ಆಗಿದೆ. ಇಲ್ಲಿ ಯಾರ ಮದುವೆಗಳು ಅದ್ಧೂರಿ ಆಗಿ ಆಯ್ತೋ ಅವರದ್ದು ಆಗಿಯೇ ಆಯ್ತು, ಆದ್ರೆ ಸಾಲ ಮೂಲ ಮಾಡಿದವರ ಮದುವೆಗೆ ಮಾತ್ರ ಅಡಚಣೆ ಆಯ್ತು. ಇವತ್ತಿಗೂ ಅಡ್ಡಿ ಸರ್, ಇವತ್ತಿಗೂ ಅಡ್ಡಿ. ಎಷ್ಟೋ ಮದುವೆಗಳು ಹಿಂದಕ್ಕಾಗಿ ಈಗ 3 ತಿಂಗಳದ್ದು ಆದ್ರೂ ತಡ ಆಗದೆ ನಿಂತಿದೆ ಮದುವೆ ಸರ್. ಇಲ್ಲಿ ಅಚ್ಚಾದಿನ ಯಾರಿಗೆ ಬಂದದ್ದು ಅನ್ನೋದನ್ನ ಜನರೇ ತೀರ್ಮಾನ ಮಾಡಬೇಕು, ಅವರೇ ತಿಳ್ಕೋಬೇಕು. ಖಂಡಿತ ಇರ್ಫಾನ್ ಅವರೇ, ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ ಅವರು ಮಾತಾಡ್ತಾ ಇನ್ನೊಂದು ಮಾತು ಹೇಳಿದ್ರು, ಇವತ್ತು ಏನು ರೈತರು ಕೂಡಿಟ್ಟಂತಹ ಹಣ ಅಥವಾ ಇದನ್ನ ಬಹುಶಃ ಒಂದರ್ಥದಲ್ಲಿ ನೋಡಿದಾದ್ರೆ ಅದನ್ನ ಡೆಡ್ ಮನಿ ಅಂತ ಕೂಡ ನಾವು ಪರಿಗಣಿಸಬಹುದು ಅಂತ ಎಣಿಸ್ಕೊಳ್ತೇನೆ. ಇವತ್ತು ಕೇವಲ ಹಣವನ್ನ ಮನೆಯಲ್ಲಿ ಅಟ್ಟೆ ಕಟ್ಟಿ ಇಟ್ಟರೆ ಅದನ್ನ ಡೆಡ್ ಮನಿ ಅಂತ ಪರಿಗಣಿಸಬಹುದು, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸರಬರಾಜು ಇರುವುದಿಲ್ಲ. ಅಥವಾ ಅದೇ ಮನೆಯನ್ನು ನೀವು ಬ್ಯಾಂಕಿನಲ್ಲಿ ಹಾಕಿದಾಗ ಅದನ್ನ ಇನ್ನೊಬ್ಬರಿಗೆ ಸಾಲವಾಗಿ ಕೊಡಬಹುದು, ಬಹುಶಃ ಈ ವಿಚಾರ ಕುರಿತಾಗಿ. ಬಟ್ ವಾಟ್ ಎವರ್, ಈಗ ರೈತರಿಗೆ ಬಡ್ಡಿ ಹಣ ಬೇಡ, ನಾನು ದುಡಿದದ್ದು ನನಗೆ. ಆವಾಗಿನ ಪರಿಸ್ಥಿತಿ ಏನಿತ್ತು? ನಂದು ದುಡಿದದ್ದು ನನಗೆ, ಇದನ್ನು ನಾನು ಬ್ಯಾಂಕಿನಲ್ಲಿಟ್ಟು ಅದರ ಬಡ್ಡಿ ನನಗೆ ಬೇಡ. ಅಲ್ಲ, ಇನ್ನು ಕೆಲವು ಮುಸ್ಲಿಂ ಸಮುದಾಯದಲ್ಲೂ ಇಂಥದ್ದೇ ಒಂದು ನಿಯಮ ಇದೆ, ಬಡ್ಡಿಯನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಇಲ್ಲ, ಈ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ, ಇಡುವುದಿಲ್ಲ, ಹೆಚ್ಚಿನ ಹಣವನ್ನು ತಮ್ಮಲ್ಲೇ ಇಟ್ಕೊಳ್ತಾರೆ. ಈಗ ನಮ್ಮ ಇಲ್ಲೇ ಇದೆ, ಉಡುಪಿಯಲ್ಲಿದೆ, ಅವ್ರೀಗ ಮುಸ್ಲಿಂ ನಮ್ಮ ಅವರಿಗೆ ಸಂಬಂಧಪಟ್ಟವರಿಗೆ ಗೋಲ್ಡ್ ಅನ್ನು ಕೊಡ್ತಾರೆ, ಗೋಲ್ಡ್ ಇದಕ್ಕೆ ಏನು ಅಡವು ಇಟ್ಟು ಕೊಡ್ತಾರೆ. ಬಡ್ಡಿ ರೈತ 50,000, 1,00,000, 2,00,000 ಈಗ ಕೊಡ್ತಾರೆ. ಈಗ ಮೊನ್ನೆ ಹೇಳಿದವ್ರ ಮಾತು, ಅವರಿಗೆ ಬಡ್ಡಿಯೇ ಇಲ್ಲ, ಇಂತಿಷ್ಟು ದಿವಸದಲ್ಲಿ ಅವ್ರು ಬಿಡಿಸ್ಕೊಂಡು ಹೋಗ್ಬೇಕು. 600 ರೂಪಾಯಿ ಏನೋ ಒಂದು ತಿಂಗಳಿಗೆ, ಏನೋ 600 ರೂಪಾಯಿ ಅಂದರೆ ಮೇಂಟೆನೆನ್ಸ್ ಚಾರ್ಜು ಏನೋ 1,00,000 ಏನು ಹಾಕ್ತಾರಂತೆ 600 ರೂಪಾಯಿ. ಅವರು ಪುನಃ ಅವ್ರು ರಿನ್ಯೂವಲ್ ಬೇಕಾದರೆ 600 ರೂಪಾಯಿ ಕೊಟ್ಟಲ್ಲ, 500-550,000 ಕೊಟ್ಟು ಪುನಃ ಅಲ್ಲಿ ಆವಾಗಲಿಡ್ಬೋದು. ಅದೊಂದು ರೆಸ್ಪೆಕ್ಟೆಡ್. ಎಸ್ ಸರ್, ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹೇಳಿ ಪೀರ್ ಮೊಹಮ್ಮದ್ ಅವರೇ. ಇದು ನಿಮ್ಗೆ ಮೊದಲಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಈ ಪಕ್ಷದವರನ್ನ ಕರೆತು ಗಜಿಗಿಜಿ ಗಲಾಟೆ ಮಾಡೋದಕ್ಕಿಂತ ನೋಡಿ, ಇವತ್ತು ಉತ್ತಮವಾಗಿ ಒಂದು ಸಮಾಜ ಸೇವಕರ ಒಟ್ಟಿಗೆ ಕೂತು ನೀವು ಎಂತಹ ಒಂದು ಆರೋಗ್ಯದಾಯಕ ಚರ್ಚೆ ಮಾಡ್ತಾ ಇದ್ದೀರಿ. ಅವರು ಅವರದ್ದೇ ಮಾತಾಡುದು, ಇವರು ಇವರದ್ದೇ ಮಾತಾಡುದು, ನಾವು ಎಂತ ಮಾಡ್ತಾ ಇರ್ತೇವೆ ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಅಂತ ಇದ್ರಲ್ಲಿ ಇಂತ ಸಮಾಜ ಸೇವಕರನ್ನೇ ಕರೆಸಿ ಮಾತಾಡಿದ್ರೆ ಬಹಳ ಉತ್ತಮ. ನಿನ್ನೆ ನಾನು ಹೇಳಿದ್ದೆ ಈ ಮಾತನ್ನು. ಎಸ್ ಸರ್, ಖಂಡಿತ ನಿಮ್ಮ ಮಾತುಗಳಿಗೆ ಕೂಡ ಸ್ಪಂದನೆಯನ್ನು ನೀಡುವುದು ನಮ್ಮ ಉದ್ದೇಶ. ಅದೇ ಕಾರಣಕ್ಕಾಗಿ ಇವತ್ತು ಮತ್ತೊಮ್ಮೆ ಅದೇ ಚರ್ಚೆಯನ್ನು ಇಟ್ಟುಕೊಂಡು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಿತ್ಯಾನಂದ ಒಳಕಾಡ್ರವರನ್ನ ನಮ್ಮೊಂದಿಗೆ ಅಂದ್ರೆ ಬಹಳ ಉತ್ತಮ ಜನ ಇಟ್ಟಿದ್ದೀರಿ ನೀವು. ಅವರೊಂದಿಗೆ ಚರ್ಚೆ ಮಾಡ್ಲಿಕ್ಕೂ ಒಂದು ಆಸ್ಪದ ಸಿಗ್ತದೆ ಜನರಿಗೆ. ಮೊಹಮ್ಮದ್ ಅವರ ನಿನ್ನೆ ಕೂಡ ಇದೇ ವಿಚಾರದ ಕುರಿತಾಗಿ ಮಾತಾಡಿದ್ರಿ, ಇವತ್ತು ಕೂಡ ನಿಮ್ಮ ಅನಿಸಿಕೆಯನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಚ್ಚೇ ದಿನ ಯಾರಿಂದ ಬರಲಿಕ್ಕೆ ಸಾಧ್ಯ ಇದೆ? ನೋಡಿ, ನಾನು ಬಹಳ ಹಿಂದೆ ಹೋಗಿ ಒಂದು ಮಾತಾಡ್ತೇನೆ. ನೋಡಿ, ಅಂದು ಗಾಂಧೀಜಿಯವರು ಪಾಕಿಸ್ತಾನವನ್ನು ಸಪರೇಟ್ ಮಾಡದೇ ಇರ್ತಿದ್ರೆ ಈಗ ನಮ್ಮ ಭಾರತ 6 ದೇಶಗಳಾಗಿ ಮಾರ್ಪಡ್ತಿತ್ತು. ಹೇಗೆ ಹೇಳ್ತೀರಾ? ಹೌದು, ಈಗಂತ ಹೇಳಿದ್ರೆ ಪ್ರತಿಯೊಬ್ರು ಅವರು ಜಗಳ ಮಾಡಿ ಒಂದು ತಗೊಳ್ತೇವೆ, ಇವ್ರ ಜಗ ಈಗಲೂ ನೋಡಿ ಆಗ್ತಾ ಉಂಟು. ಆದ್ರೆ ಇಂಡಿಯಾ ಒಂದು ಯುನಿಟಿ ಉಂಟು, ಅದು ಅಲ್ಲಿಂದ ಅಲ್ಲಿಯೇ ಉಂಟು. ಯುನಿಟಿ ಇಲ್ಲದ್ದು ಅವರು ಮೊದಲೇ ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ವಾ? ಹಾಗಿರುವಾಗ ಅಂಥವರನ್ನು ಬಡಿದು ಓಡಿಸಿದ್ದಾರೆ, ಅಂತ ಗಾಂಧೀಜಿಯವರನ್ನು ಇದು ಮಾಡಿದ್ದಾರೆ ಅವರು. ಆದ್ರೆ ಈಗ ನೋಡಿ, ಇವರು ಧೈರ್ಯ ತಕೊಂಡು ಇದೊಂದನ್ನು ಮಾಡಿದ್ದಾರೆ.
ಇದರಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗ್ತದೆ, ಆಗ್ತಾ ಹೋಗ್ತದೆ, ಅದು ಇದ್ದ ವಿಷಯ. ಆದ್ರೆ ಒಂದು ಧೈರ್ಯಕ್ಕೆ ಮೆಚ್ಚಬೇಕು. ಅವರು ಮಾಡಿ ಅದರಲ್ಲಿ ನಮಗೆ ಹಾಳಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅದು ಡಿವೈಡ್ ಮಾಡಿದ್ದ ರಿಸಲ್ಟ್ ಈಗ ನಾವು ಆರಾಮದಲ್ಲಿ ಬದುಕ್ತಾ ಇದ್ದೇವೆ. ನಿಜವಾಗಿ ಈಗಲೂ ಅವರು ನೆನಪು ಮಾಡುವಾಗ ಅದನ್ನು ನೆನಪು ಮಾಡಲೇಬೇಕು. ಹಾಗೆ ಇದರಲ್ಲಿ ಕೂಡ ಏನಾದ್ರೂ ಒಂದು ಬದಲಾವಣೆ ಆಗ್ಬಹುದು. ಹಾಗಾದ್ರೆ ಅದನ್ನು ಮಾಡುವ ಒಂದು ಧೈರ್ಯ ತೆಗೆದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸ್ಟೆಪ್ನಲ್ಲಿ ಮುಂದೆ ಅವರು ಉತ್ತಮ ರೀತಿಯಲ್ಲಿ ಇದು ಮಾಡಿದ್ರೆ ಅದನ್ನು ನಿರ್ವಹಣೆ ಮಾಡುವಾಗ ಎಡವಿದ್ದಾರೆ. ಆದ್ರೆ ಈ ಕಳ್ಳರನ್ನು ಯಾರು ಸದಬಿಡಿಯಲಿಕ್ಕೆ ಆಗುದಿಲ್ಲ. ಒಮ್ಮೆ ಕಿಸೆಯಲ್ಲಿ ಕೈ ಹಾಕಿದವನಿಗೆ ಕೊಂಡೋಗಿ ಜೈಲಿಗೆ ಹಾಕ್ಬೋದು ವಿನಃ 25 ಲಕ್ಷ ಕದ್ದವನ್ನ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವನು 5 ಲಕ್ಷ ಇಟ್ಟಿರ್ತಾನೆ. ಯಾಕೆ ಕೆಲವರಿಗೆಲ್ಲ ಕೊಟ್ಟು ಅದನ್ನು ಸರಿ ಮಾಡಿಕೊಂಡು ಹೋಗುವಂತ. 100 ರೂಪಾಯಿ ಕದ್ದವನಿಗೆ ಹಿಡಿದು ಜೈಲಿಗೆ ಹಾಕ್ಲಿಕ್ಕೆ ಬಹಳ ಸುಲಭ. ಯಾಕಂದ್ರೆ ಅವ ಇವನಿಗೆ ಕೊಟ್ರೆ ಅವನ ಹತ್ರ ಬೇರೆ ಇಲ್ಲ. ಅವನು ಮತ್ತೊಬ್ಬ ತೆಗೆದು ಒಳಗೆ ಹಾಕ್ಬೇಕು. ಅದ ರೀತಿ ನಮ್ಮ ಮೈಂಡ್ ಆಗುತ್ತೆ. ಬಹುಶಃ ನರೇಂದ್ರ ಮೋದಿ ಅವರ ಉದ್ದೇಶವೇ ಉತ್ತಮವಾಗಿತ್ತು ಅಂತ ಹೇಳಿದ್ರೆ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಗಳನ್ನು ಯಾರು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿದೆ? ಬ್ಯಾಂಕ್ ಮ್ಯಾನೇಜರ್ ಗಳನ್ನ ನಂಬಿಯೇ ಈ ಒಂದು ನೋಟ್ ಬ್ಯಾನ್ ಮಾಡಿದ್ದಾರೆ. ಇವತ್ತು ಅವರೇ ಕೈ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಷಾದನೀಯ ಸಂಗತಿ. ಪೀರ್ ಮೊಹಮ್ಮದ್ ರವರೆ, ಅದೇನು ಹೇಳಿದಲ್ಲ, ಅವರು ಇವರಂತ ಹೇಳಲ್ಲ, ಯಾರು ಕೋಟ್ಯಾಧೀಶರಿದ್ದಾರೆ ಅವರ ಕೋಟಿಯನ್ನು ಹೊರಗೆ ತಂದು ಕರೆಕ್ಟ್ ಮಾಡಿದ್ದಾರೆ. ಬೇರೊಂದು ವಿಷಯ, ಸಣ್ಣ ವಿಷಯ, ಅಡ್ವರ್ಟೈಸ್ ಉಂಟು ಪೆಟ್ರೋಲ್ ಪಂಪ್ ಅದು ಇದೆಲ್ಲ. ಅವರು ನನ್ನ ಹಣ ಸುರಕ್ಷಿತವಾಗಿದೆ ಅಂತ ಮೋದಿಯವರ ಫೋಟೋವೇ ಇಟ್ಟು ಹೇಳ್ತದೆ ವಿನಃ ಅದು ಯಾರ್ದು ಸುರಕ್ಷಿತವಾಗಿದೆ ಅಂತ ತೋರಿಸುದಿಲ್ಲ. ಮೋದಿ ನನ್ನ ಹಣ ಸುರಕ್ಷಿತವಾಗಿಟ್ಟಿದೆ ಅಂತದ್ದೆಲ್ಲ ಅಡ್ವರ್ಟೈಸ್ ಅನ್ನು ಅವರು ಮಾಡಬಾರ್ದು. ಅದು ಒಂದು ರಾಜಕೀಯ ಆಗ್ತದೆ. ಅವರು ದೇಶಕ್ಕಾಗಿ ಮಾಡಿದ್ದೇನೆ, ಅದನ್ನು ದೇಶದ ಉದಾರತೆಗೆ ತಗೊಳ್ಬೇಕು ವಿನಃ ಪಕ್ಷದ ಹೆಸರಿನಲ್ಲಿ ಅದನ್ನು ಉಪಯೋಗಿಸಬಾರ್ದು. ಎಸ್ ಎಸ್ ಎಸ್, ಖಂಡಿತ ಖಂಡಿತ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಎಸ್, ಅವ್ರು ಮಾತಾಡ್ತಾ ಬಹಳ ಬ್ಯೂಟಿಫುಲ್ ಆಗಿ ಹೇಳಿ. ಅವರ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಅಥವಾ ಯಾವುದೇ ಆದ್ರೂ ಒಂದು ಹುದ್ದೆಯನ್ನ ಸ್ವೀಕರಿಸಿದ ನಂತರ ಅಲ್ಲಿ ಪಕ್ಷದ ಏಳಿಗೆಗಾಗಿ ಮಾತ್ರ ಅವರು ಶ್ರಮಿಸಬಾರದು, ಬದಲಿಗೆ ತನ್ನ ಜನತೆಯ ಏಳಿಗೆಯಾಗಿ ಶ್ರಮಿಸಬೇಕು. ಈಗ ಮನುಷ್ಯರಿಗೆ ಮನುಷ್ಯರ ನೋವಿನ ಮಾತನ್ನು ಮಾತ್ರ ಹೇಳುವುದ ಅಷ್ಟೇ ವಿನಃ, ಮತ್ತೆ ಅವರ ವೈಯಕ್ತಿಕ ಅಲ್ಲಲ್ಲ, ಮನಸ್ಸಿಗೆ ನೋವಾಗಿದೆ, ಅವಾಗ ಮಾತನ್ನು ಎಲ್ಲರೂ ಹೇಳುವುದು ಸ್ವಾಭಾವಿಕ. ಈಗ ಒಳ್ಳೆದಿದ್ರೆ ನಾವು ಒಳ್ಳೆದಂತೆ ಹೇಳಬೇಕು ಅಲ್ವಾ? ಹಾಗಿರುವಾಗ ಎಲ್ಲ ಹೇಳಿದವರ ವ್ಯಕ್ತಿಯವರು ಸ್ವಲ್ಪ ಸಾಧಾರಣ ಮಟ್ಟಿಗೆ ನೋವಿನಿಂದಲೇ ಸ್ವಲ್ಪ ಒಂದು ಮಾತಾಡಿದಾಗಿದೆ. ಎಸ್ ಎಸ್ ಎಸ್, ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀವಿ. ಹಲೋ, ನಮಸ್ಕಾರ, ನಾನು ಪ್ರವೀಣ್ ಕುಮಾರ್. ಪ್ರವೀಣ್ ಕುಮಾರ್ ಅವರು ಹೇಳಿ. ಅದೇ ಒಬ್ಬ ಕಾಲರ್ ಹೇಳಿದ್ರು, ಈಗ ಒಳ್ಳೆ ವ್ಯಕ್ತಿ ಅಂತ. ಹೌದು, ಖಂಡಿತ. ಯಾಕಂದ್ರೆ ಅಲ್ಲಿ ರಾಜಕೀಯ ಕರೆದ್ರೆ ಯಾವ್ದೇ ರಾಜಕೀಯ ಇರ್ಲಿ ಆ ಜಗಳ ಮಾಡುದು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಅದರಿಂದ ಇವತ್ತು ಪ್ರಶಾಂತವಾಗಿ ನಾವು ಕಾರ್ಯಕ್ರಮ ನೋಡ್ತಾ ಇದ್ದೇವೆ. ಮತ್ತೆ ಅಚ್ಚೇ ದಿನ್ ಅದು ಮೋದಿಯವರು ಮಾಡಿದ್ದು ಒಳ್ಳೆ ಉದ್ದೇಶ ಇರ್ಬೋದು ಅವರ ವೈಯಕ್ತಿಕವಾಗಿ, ಆದ್ರೆ ಇದು ಅಚ್ಚೇ ದಿನ ರಾಜಕಾರಣಿಗಳಿಗೆ ಆಯ್ತಾ ಅಂತ ನನ್ನ ಒಂದು ಅನಿಸಿಕೆ ಈಗ. ಯಾಕಂದ್ರೆ 2 ತಿಂಗಳು ಆಯ್ತು. ಸಾಧಾರಣ ನಾವು ಕಾನೂನು ಪ್ರಕಾರವಾಗಿ ಹಣವನ್ನು ಡ್ರಾ ಮಾಡಿದರೆ ಸಾಧಾರಣ ಒಂದು 240,000, 264,000 ಡ್ರಾ ಮಾಡಬಹುದಿತ್ತು. ಆದ್ರೆ ಕೆಲವರಿಗೆಲ್ಲ ಹೊಸ ಹೊಸ ನೋಟುಗಳು, ಅದೇ ಕೋಟಿಗಟ್ಟಲೆ, ನಿತ್ಯಾನಂದ ಒಳಗಾಡ ಅವರು ಹೇಳಿದ್ರು, ಕೋಟಿಗಟ್ಟಲೆಯಲ್ಲಿ ಸಿಕ್ಕಿದೆ. ಇದಕ್ಕೆ ನಮ್ಮ ವ್ಯವಸ್ಥೆ, ಅದೇ ನಾನು ಹೇಳುವಂತದ್ದು, ದೊಡ್ಡ ದೊಡ್ಡ ಜನರು ಅದೇ ಒಬ್ಬರು ಹೇಳಿದ್ರು ಮದುವೆ ಮಾಡಿದ್ರು ಅದು ಮಾಡಿದ್ರು ಅವರಿಗೆಲ್ಲ ಯಾವುದೇ ಇದು ಹಣಕ್ಕೆ ಅಡ್ಡಿ ಆಗ್ಲಿಲ್ಲ. ಈ ರೀತಿ ಅದೇ ನಾನು ಹೇಳೋದು, ಅಚ್ಚೇ ದಿನ ರಾಜಕಾರಣಿಗಳಿಗೆ ಮಾತ್ರ ಆಯ್ತಾ ಅಂತ ನಿತ್ಯಾನಂದ ಒಳಕಾಡ ಅವರು ಉತ್ತರ ಕೊಡ್ತಾರಂತ ಭಾವಿಸ್ತೇನೆ. ಮತ್ತೆ ಆ ದೇಶ ಪ್ರೇಮ, ನಿಜವಾಗಿ ನಮ್ಮ ಜನರು ದೇಶ ಪ್ರೇಮಿಗಳೇ ಭಾರತೀಯರು. ಯಾಕಂದ್ರೆ ನಾನು ಸುಪ್ರೀಂ ಕೋರ್ಟ್ ನ ಒಂದು ಆರ್ಡರ್ ಬಂತು ಇತ್ತೀಚೆಗೆ, ಚಿತ್ರಗೀತೆಗಳಲ್ಲಿ ಸಾರಿ ಚಿತ್ರಮಂದಿರಗಳಲ್ಲಿ ರಾಷ್ಟ್ರಗೀತೆಯನ್ನ ನುಡಿಸಬೇಕು ಹೌದಂತ ಕಡ್ಡಾಯ. ನಾನು ಮೊನ್ನೆ ಒಂದು ಬಹಳ ಈಗ ಕಡಿಮೆ ಸಿನಿಮಾಕ್ಕೆಲ್ಲ ಹೋಗುವವರು ಕಡಿಮೆ, ನಾವೊಂದು ಸಿನಿಮಾಕ್ಕೆ ಹೋಗುವಾಗ ರಾಷ್ಟ್ರಗೀತೆ ಪ್ರಾರಂಭ ಆಯ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಎಲ್ಲರೂ ಇಡೀ ನಮ್ಮ ಭಾರತೀಯರದು ಹೆಮ್ಮೆ ಪಟ್ಟೆ. ನಾನು ಅದಕ್ಕೋಸ್ಕರ ನಾನು ಕಡೆಗೆ ಒಂದು ಸೆಲ್ಯೂಟ್ ಕೂಡ ಕೊಟ್ಟೆ. ಯಾಕಂದ್ರೆ ರಾಷ್ಟ್ರಗೀತೆ ಮಾಡೋ ಎಲ್ಲರೂ ಕೂಡ ಮೌನವಾಗಿ ಎದ್ದು ನಿಂತು ಇದು ಬಹಳ, ಯಾಕಂದ್ರೆ ನಮ್ಮ ಜನರು ಖಂಡಿತ ರಾಷ್ಟ್ರ ಪ್ರೇಮಿಗಳೇ. ಆದ್ರೆ ಈ ಅಚ್ಚೇ ದಿನ ಬಗ್ಗೆ ನನ್ನ ಅಭಿಪ್ರಾಯ, ನಾನು ಹೇಳಿದಲ್ವಾ ಇದು ರಾಜಕಾರಣಿಗಳಿಗೆ ಮಾತ್ರ ಆಯ್ತಾ. ಎಸ್ 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 ಎಸ್, ಖಂಡಿತ ಪ್ರವೀಣ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಿಜಕ್ಕೂ ಕೂಡ ಇವತ್ತು ಅಚ್ಚೇ ದಿನ ಅನ್ನುವಂಥದ್ದು, ಈ ಅಚ್ಚೇ ದಿನಕ್ಕೂ ಹಿಂದೆ ರಾಜಕಾರಣಿಗಳ ಸಂಬಳವನ್ನ ಏರಿಸಲಾಯಿತು. ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ.
ಇವತ್ತು ಆಡಳಿತ ಸರ್ಕಾರ ಯಾವುದೇ ಒಂದು ಕಾನೂನನ್ನು ತರ್ತದೆ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಕಾನೂನನ್ನು ತರ್ತದೆ ಅಂತ ಹೇಳಿದ್ರೆ ವಿರೋಧ ಪಕ್ಷ ಗಲಾಟೆ ಮಾಡೇ ಮಾಡ್ತದೆ. ಆದ್ರೆ ಎಂಎಲ್ಎಗಳ ಎಂಪಿಗಳ ಸಂಬಳವನ್ನು ಹೆಚ್ಚು ಮಾಡ್ತೇವೆ ಅನ್ನುವಾಗ ಎಲ್ಲರೂ ಕೂಡ ಅಸ್ತು ಹೇಳ್ತಾರೆ. ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ಉಂಟಾಗ್ತದೆ, ಸರ್ಕಾರ ಲಾಸ್ ಅಲ್ಲಿ ಹೋಗ್ತದೆ, ಇದು ಯಾವುದೇ ತಕರಾರನ್ನು ಎತ್ತುವುದಿಲ್ಲ. ಅದೇ ರೀತಿಯಾಗಿ ನೋಟ್ ಬ್ಯಾನ್ ವಿಚಾರದಲ್ಲಿ ಕೂಡ ಇವತ್ತು ರಾಜಕಾರಣಿಗಳಿಗೆ ಮಾತ್ರ ಲಾಭವಾಗಿದೆಯಾ ಅನ್ನುವಂಥದ್ದು ಅವರು. ಖಂಡಿತ ಖಂಡಿತ, ಅವರು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ. ಯಾಕಂತ ಹೇಳಿದ್ರೆ ಈಗ ರಾಜಕಾರಣಿಗಳಿಗೆ ಸಂಬಳ ತಾವು ಹೇಳಿದಾಗೆ ಡಬಲ್, ಒಂದು 50,000 ಇದ್ರೆ 1,00,000. ಅವರಿಗೆ ಯಾಕೆ ಸಂಬಳ ಯಾಕೆ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ಬೇಕು? ಅವರು ಈ ಕಡೆಯಿಂದ ಬೇರೆ ರೀತಿಯಿಂದ ವ್ಯವಸ್ಥೆ ಅವರಿಗೆ ಮಾಡ್ತಾರೆ. ಅವಾಗ ಸಂಬಳಕ್ಕೆ ಅವ್ರು ಇರುದಾ? ಸಂಬಳ ಅಷ್ಟು ತಕೊಂಡ್ರು ಕೂಡ ಈಗ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವವನು ಸಂಬಳ ತಕೊಂಡ್ರೆ ಅವನು ಕೆಲಸ ಮಾಡ್ತಾನೆ. ಇವಷ್ಟು ಡಬಲ್ ಒಂದು ಇದು ತಕೊಂಡ್ರು ಕೂಡ ಅವ್ರು ಏನು ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಿದ್ದೆ. ಇಲ್ಲಿ ನೋಟ್ ಬ್ಯಾನ್ ಕುರಿತಾಗಿ ಮಾತಾಡ್ಲಿಕ್ಕೆ ಬರುವಂತ ರಾಜಕಾರಣಿ ಆತ 3,500 ನಾ 1,00,000 ಕೂಡ ಖರ್ಚು ಮಾಡಿ ಬರ್ತಾನೆ ಒಂದು ಕಡೆ. ಖಂಡಿತ ಇಲ್ಲಿ ಬಂದು ನೀವು 2,500 ತಗಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳ್ತಾನೆ. ಹಾಗಾದ್ರೆ ಅವನಿಗೆ ಬಂದಂತ 100,000 ದುಡ್ಡು ಎಲ್ಲಿಂದ ಬಂತು ಅನ್ನೋದು ನಿಜಕ್ಕೆ ಇವತ್ತು ಎಲ್ಲಿಂದಲ್ಲಿಂದಲೋ ಬಂದು ಇವತ್ತು ಭಾಷಣವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡಿ ಹೇಳಿ ಹೇಳಿ. ಅದೇ ಇದು ಬಾರಿ ಒಳ್ಳೆ ಕಾರ್ಯಕ್ರಮ, ಯಾಕಂದ್ರೆ ನಿತ್ಯಾನಂದ ಒಳಗಡೆ ಅಂತ ಸಮಾಜ ಸೇವಕರಿಗೆ ಅವರ ಅಭಿಪ್ರಾಯ ತಗೊಳ್ಳೋದು ಬಾರಿ ಒಳ್ಳೇದು. ಯಾಕಂದ್ರೆ ರಾಜಕಾರಣಿಗಳನ್ನು ಗುತ್ತಿಗೆ ಕೂರಿಸಿದ್ರಲ್ಲಿ ಸುಮ್ಮನೆ ಗದ್ದಲ ಮಾತ್ರ. ಯಾವ್ದೇ ಒಂದು ನಮ್ಮ ಸ್ಟೇಟ್ ಲೆವೆಲ್ ಚಾನಲ್ ಅಲ್ಲಿ ನೋಡಿದ್ರೆ ನಮ್ಮ ಸಿಟಿ ರವಿ ಅವರು ಹಾಗೂ ಮತ್ತೊಬ್ರು ಮಾತಾಡ್ತಾ ಇದ್ರು, ಅವರದ್ದೇ ಅವರ ನಾಯಕರನ್ನು ಮೆಚ್ಚಿಸ್ಲಿಕ್ಕೆ ಮಾತಾಡ್ತಾರೆ ವಿನಃ ಅವರಲ್ಲಿ ಒಂದು ಸಾಮಾಜಿಕ ಕಳಕಳಿ ಸ್ವಲ್ಪನೇ ಇಲ್ಲ. ಇವಾಗ ಈ ನೋಟ್ ಬ್ಯಾನ್ ಇಂದ ಈಗ ಸ್ವೈಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಸ್ವೈಪ್ ಮಾಡ್ಬೋದು, ಬ್ಯಾಂಕ್ ಅಲ್ಲಿ ಹಣ ಇದ್ರೆ ಸ್ವೈಪ್ ಮಾಡ್ಬೋದು. ನೀವು ಯಾರು ಆ ಬಿಜೆಪಿ ಅವ್ರು ಯಾರಿದ್ದಾರೆ ನೋಡಿ, ಅವ್ರು ಬಂದ್ಬಿಟ್ಟು ಇಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ಹತ್ರ ಇಲ್ಲ ಎಜಿ ಹಾಸ್ಪಿಟಲ್ ಹತ್ರ ಹೋಗಿ ಒಮ್ಮೆ ನೋಡ್ಲಿ, ಅಲ್ಲಿ ಒಂದು 50,000 ಬಿಲ್ ಕಟ್ಟಬೇಕಾಗಿದ್ರೆ ಅವರು ಒಂದು 5,000 2,000 4,000 ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ತಂದ ಹಾಕ್ಬೇಕಲ್ಲಿ ಅಂತ ಪರಿಸ್ಥಿತಿ ಅವ್ರ ಹತ್ರ ಇದೆ. ಅವರು 50,000 ಬಿಲ್ ಆದ್ರೆ ಸ್ವೈಪ್ ಯಾರು ಅಕೌಂಟಿಂದ ಸ್ವೈಪ್ ಮಾಡೋದು ಅಲ್ವಾ? ಅಂತ ಪರಿಸ್ಥಿತಿ ತುಂಬಾ ಜನ. ಹಾಗೆ ಒಬ್ರು ಪಾಪದ ಮದುವೆ ಮಾಡ್ಬೇಕಿದ್ರೆ ಅವನ ಎಲ್ಲ ಸಂಬಂಧಿಕರ ಹತ್ರ ಎಲ್ಲ 5,000 10,000 ಎಲ್ಲ ತಕೊಂಡ್ಬಿಟ್ಟು ಮದುವೆ ಮಾಡ್ಬೇಕು, ಅದನ್ನ ಹೇಗೆ ನಾವು ಸ್ವೈಪ್ ಮಾಡೋಣ? ಇಂಥದ್ದೆಲ್ಲ ಯಾಕೆ ಈ ರಾಜಕೀಯ ಅರ್ಥ ಆಗುದಿಲ್ಲ? ಯಾಕಂದ್ರೆ ಇವರು ಕೇವಲ ಇವರ ಅಕೌಂಟ್ ಅಲ್ಲಿ ಹಣ ಇದ್ದವರಿಗೆ ಮಾತ್ರ ಹೇಳ್ತಾರೆ ಸ್ವೈಪ್ ಮಾಡಿ ಅಂತ, ಅಕೌಂಟ್ ಅಲ್ಲಿ ಹಣ ಇಲ್ಲದವರು ಏನ್ ಮಾಡ್ಬೇಕು? ಇಂಥದ್ದು ತುಂಬಾ ಸಮಸ್ಯೆಗಳಿದಾವೆ. ಇಂತಹ ಸಮಸ್ಯೆಗಳನ್ನ ಹೇಗೆ ಇದ್ ಮಾಡ್ಬೇಕು ಅದೇ ಒಂದು ದೊಡ್ಡ ವಿಷಯ. ಅದನ್ನು ಎಲ್ಲ ಸಮಾಜ ಸೇವಕರು ಚಿಂತಕರು ಅದನ್ನ ಸರಿ ಮಾಡ್ಬೇಕು ವಿನಃ ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ. ನಿತ್ಯಾನಂದ ಒಳಕಾಡಿನಂತವರು ಒಂದು ಎಂ ಪಿ ಆಗಿ ಬಂದ್ರೆ ನಮ್ಗೇನೋ ಒಂದು ಆಶಾಭಾವನೆ ಇದೆ, ಅವರೇನಾದ್ರೂ ಉಡುಪಿಯ ಕ್ಷೇತ್ರದಲ್ಲಿ ಎಲೆಕ್ಷನ್ ಗೆ ನಿಂತು ಸಂಚಲನವನ್ನ ಮೂಡಿಸಿದ್ರು, ಅದಾದ್ರ ಮೇಲೆ ಯಾಕೆ ಬದಿಗೆ ಹೋದ್ರು ಅನ್ನುವ ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಾ ಇದೆ ನಿತ್ಯಾನಂದ ಒಳಕಾಡ್ರವರಲ್ಲಿ. ಏನ್ ಮಾಡೋಣ, ಎಲ್ಲ ಪರಿಸ್ಥಿತಿ ಹೇಗೆಂದ್ರೆ ಖಾಲಿ ಪಾರ್ಟಿ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಲ್ಲ. ಹಾಗೆ ಇನ್ನೊಂದು ಏನಂದ್ರೆ ವಿಚಾರ, ಈ ಬಿಜೆಪಿ ಅವರು ಇಷ್ಟು ಬೆಳೀಲಿಕ್ಕೆ ಕಾರಣ ಏನಂದ್ರೆ ಅವರು ಎಲ್ಲ ಪ್ರತಿ ಏರಿಯಾದಲ್ಲಿ ರೌಡಿಗಳನ್ನೆಲ್ಲ ಒಟ್ಟು ಮಾಡಿ ಅವರಿಗೆ ಒಂದೊಂದು ಕಿರೀಟ ಕೊಟ್ಟು ಬಿಡ್ತಾರೆ. ಹಾಗಾಗಿ ಅಲ್ಲಿ ಬೇರೆಯವರಿಗೆ ಮಾತಾಡೋ ಅವಕಾಶನೇ ಇರುದಿಲ್ಲ. ಅದೇ ರೀತಿ ಮುಸ್ಲಿಮರು ಕೂಡ ಹಾಗೆ, ಅವರು ಇಲ್ಲಿ ಇದ್ರು ನಮ್ಮ ದೇಶದಲ್ಲಿ ಇದ್ರು ಅವರು ಫಾಲೋ ಮಾಡುದು ಸೌದಿ ಸಿಸ್ಟಮ್. ಅಲ್ಲಿ ಅವರು ಹೇಗೆ ನಮ್ಮ ಭಾರತೀಯರು ಮುಸ್ಲಿಮರಾಗಿ ಅವರು ಇರ್ಲಿಕ್ಕೆ ಅವ್ರು ಬಯಸುದಿಲ್ಲ. ಅದೇ ರೀತಿ ಕ್ರಿಶ್ಚಿಯನ್ರು ಕೂಡ ಹಾಗೆ, ಕ್ರಿಶ್ಚಿಯನ್ರು ಕೂಡ ಇಲ್ಲಿದ್ರೆ ಅವರು ಇಂಗ್ಲೆಂಡ್ ನ ಸ್ಟೈಲ್ ಇಲ್ಲಿ ಇದ್ ಮಾಡ್ತಾರೆ. ಅದೇ ಅದೇ ಅದು ಎಲ್ಲದಕ್ಕಿಂತ ಬೇಸರದ ಸಂಗತಿ, ಇವತ್ತಿನ ರಾಜಕೀಯ ಪಕ್ಷಗಳು ಯಾವುದೋ ಒಂದು ಸಮುದಾಯವನ್ನ ಓಲೈಸಲಿಕ್ಕೆ ರಾಜಕೀಯವನ್ನ ಮಾಡ್ತಾ ಇದೆ. ಇವತ್ತು ಅಚ್ಚೆ ದಿನ ಬರ್ಬೇಕಾದ್ರೆ ಸಮುದಾಯಗಳನ್ನ ಬಿಟ್ಟು ಜಾತ್ಯಾತೀತವಾಗಿ ರಾಜಕೀಯವನ್ನ ಮಾಡಿದ್ರೆ ಮಾತ್ರ ಅಚ್ಚೆ ದಿನ ಬರ್ಲಿಕ್ಕೆ ಸಾಧ್ಯ. ಕೇವಲ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮುಂದಿಟ್ಕೊಂಡು ರಾಜಕೀಯ ಮಾಡಿದ್ರೆ ಖಂಡಿತ ನಮ್ಮ ದೇಶ ಬೆಳೀತದೆ. ಈ ಡೆವಲಪ್ಮೆಂಟ್ ಬಗ್ಗೆ ಒಬ್ಬರಿಗೂ ಚಿಂತೆ ಇಲ್ಲ, ಕೇವಲ ಅವನ ಜಾತಿ ಅವನ ಧರ್ಮ ಅವನ ಇದೆ ಅದ್ರ ಬಗ್ಗೆ ಚಿಂತೆ, ಅದ್ರ ಬಗ್ಗೆ ಚಿಂತೆ ಮಾಡಿ ಈ ತರ ಆಗಿದೆ. ಯಾಕಂದ್ರೆ ನಮ್ಮ ಡೆವಲಪ್ಮೆಂಟ್ ಮುಂದಿಟ್ಕೊಂಡು ಯಾವನೊಬ್ಬ ಪೊಲಿಟಿಷಿಯನ್ ನಿಂತ್ರೆ ಅವನ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾತಾಡ್ಬೇಕು, ಬಾಕಿ ದಿನ ಮಾತಾಡದೆ ಅವರಿಗೆ ಓಟ್ ಹಾಕುವ ಪರಿಸ್ಥಿತಿ ಬಂದ್ರೆ ನಮ್ಮ ದೇಶದ ಒಳ್ಳೇದಾಗುತ್ತೆ. ಎಸ್ ಎಸ್ ಎಸ್, ಖಂಡಿತ ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಜಕ್ಕೂ ಬಹಳ ಗಂಭೀರವಾಗಿರ್ತಕ್ಕಂತಹ ವಿಚಾರ. ಇವತ್ತು ಅಚ್ಚೆ ದಿನ ಅಂತ ಹೇಳಿದ್ರೆ ಮೋದಿ ಕೆಲವು ಕಾನ್ಸೆಪ್ಟ್ ಗಳನ್ನ ಮಾತ್ರ ಅಲ್ಲ, ಇವತ್ತು ಇರ್ತಕ್ಕಂಥ ಕೆಲವು ಪಿಡುಗುಗಳನ್ನ ಕೂಡ ನಾವು ಗಮನಿಸಬೇಕಾಗ್ತದೆ. ಇವತ್ತು ಒಂದು ಕ್ಷೇತ್ರದಲ್ಲಿ ಆತನನ್ನ ಎಂ ಎಲ್ ಎ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಆದ್ರೆ ಆತನ ಜಾತಿಯ ಬೆಂಬಲಿಗರು ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾರೆ, ಆತನ ಕೆಲಸಗಳನ್ನ ನೋಡುದಿಲ್ಲ.
ಯಾವುದೇ ಒಂದು ಸೀಟ್ಗಳಾಗಿರ್ಲಿ ಅಥವಾ ಆತ ಸಿಎಂ ಕ್ಯಾಂಡಿಡೇಟ್ ಆಗಿರ್ಲಿ ಏನೇ ಆಗಿರ್ಲಿ ಅದನ್ನ ಜಾತಿಯ ಬೆಂಬಲ ಏನಿದೆ ಅಂತ ನೋಡ್ತಾರೆ. ಯಾವತ್ತಿನ ವರೆಗೆ ಈ ಸಿಸ್ಟಮ್ ಹೋಗುದಿಲ್ವೋ ಅವತ್ತಿನ ವರೆಗೂ ಅಚ್ಚೆ ದಿನ ಸರಿಯಾಗುದಿಲ್ಲ ಅನ್ನುವಂತ. ಇವಾಗ ಈ ಜಾತಿ ರಾಜಕೀಯದಿಂದ ಬಹಳಷ್ಟು ತೊಂದರೆಯಾಗಿ ಬರುವಂತಹದ್ದು ಕಾಲ. ಈಗ ನೋಡಿ ಸಣ್ಣ ಪುಟ್ಟನ್ನ ಹೇಳ್ತೇನೆ, ಒಂದು ಈ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಗರಸಭೆಗೆ ಚುನಾವಣೆ ಆಗುವಾಗ ಯಾವ ಜಾತಿ ಜಾಸ್ತಿ ಇದೆ ಆ ಜಾತಿಯವರನ್ನೇ ಅವರು ಮಾಡೋದು ಅಲ್ಲಿ ಹಾಕಬಾರ್ದು. ಯಾವ ಜಾತಿ ಕಡಿಮೆ ಇದೆ ಅಂತವ್ರನ್ನ ಹಾಕ್ಬೇಕು, ಅಥವಾ ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ ಅಂತವ್ರನ್ನ ಹಾಕ್ಬೇಕು. ಅಲ್ಲಿ ಪಕ್ಷ ಬರಬಾರ್ದು. ಆವಾಗ ಅಲ್ಲಿ ಸ್ವಲ್ಪ ಒಂದು ಬೇರೆ ರೀತಿಯ ಒಂದು, ಯಾಕಂತ ಹೇಳಿದ್ರೆ ಒಂದು ಸಣ್ಣ ಸಮಾಜದವನಿಗೆ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಸಹ ಅವಕಾಶ ಇದೆ. ಯಾಕೆ ನನ್ನ ಉದಾಹರಣೆ ಈಗ ನಾನು ಈಗ ಅವ್ರು ಹೇಳಿದಾಗೆ ನಾನು ಪಕ್ಷೇತರವಾಗಿ ನಿಂತಿದ್ದೇನೆ. ಯಾವುದಕ್ಕೆ? ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಪಕ್ಷದವರು ನನಗೆ ಗುದ್ದೋಡಿದ್ರು, ಮಾತಾಡಲಿಕ್ಕೆ ಬಿಡುದಿಲ್ಲ, ಫುಲ್ಲು ಮೇಲಾಕುಮ್ಮೆ ಅಂತೇಳಿ. ಆವಾಗ ನನ್ನಂಥವ್ರು ಹೋಗಿ ಅಲ್ಲಿ ಸುಧಾರಿಸ್ಲಿಕ್ಕೆ ಸಾಧ್ಯ ಉಂಟಾ? ಒಬ್ಬರ ಹತ್ರ ಖಂಡಿತ ಸಾಧ್ಯ ಆಗುದಿಲ್ಲ. ಅದು ಈಗ ನಮ್ಮ ಹಾಗೆ ಒಂದು ಬಹಳಷ್ಟು ಒಂದು ಜನ ಇದ್ರೆ ಮಾತ್ರ ಒಂದು ಅಲ್ಲಿ ಆಗ್ತದೆ, ವಿನಃ ಇಲ್ಲದ್ರೆ ಅಲ್ಲಿ ಖಂಡಿತವಾಗಿ ಸಾಧ್ಯ. ಖಂಡಿತ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ದಯವಿಟ್ಟು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ತಮ್ಮ ಹೆಸರು ಮತ್ತು ವಿಳಾಸ ಹೇಳಿ. ಅಜ್ಮಾಲ್ ಸಾಜಿ ಬ್ರಹ್ಮ ಅವರ ಹೇಳಿ. ಹೇಳಿ ಅಜ್ಮಾಲ್ ಅವರ. ಅದೇ ಅಚ್ಚೆ ದಿನಗೋಸ್ಕರ ಕಾಯ್ತಾ ಇದ್ದೇನೆ, ಇದುವರೆಗೆ ಬಂದಾಗ ಕಾಣ್ತಾ ಇಲ್ಲ ನಮ್ಗೆ ಯಾರಿಗೂ. ಇದು ಯೋಜನೆ ಮತ್ತೆ ಯೋಜನೆ ಒಳ್ಳೇದಿದ್ರೆ ಉಂಟಲ್ಲ, ಆಗುದಿಲ್ಲ. ಅದು ಕಾರ್ಯರೂಪಕ್ಕೆ ಬರ್ಬೇಕು ಸರ್. ನೀವು ಮತ್ತೆ ನಾವು ಒಳ್ಳೆದೊಳ್ಳೆ ಯೋಚನೆ ಮಾಡ್ಬೋದು, ಯೋಜನೆ ಆಗ್ಬೋದು, ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರ್ಬೇಕು. ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಅದೇ ರೀತಿ ತಯಾರಿ ಮಾಡ್ಬೇಕು. ಅದು ಯಾರಿಗೆ ಎಲ್ಲಿ ತನಕ ಕಮ್ಯುನಿಕೇಟ್ ಆಗ್ಬೇಕಂದ್ರೆ ಅಲ್ಲಿ ತನಕ ಕಮ್ಯುನಿಕೇಟ್ ಆಗಿರ್ಬೇಕು. ಅರ್ಧಂಬರ್ಧ ಮಾಡಿ ಈಗ ಮೊದಲು ಆರ್ಥಿಕವಾಗಿ ಸ್ವಲ್ಪ ನಮ್ದು ಎಲ್ಲ ಇಲ್ಲಿ ಬಿಸ್ನೆಸ್ ಎಲ್ಲ ಕುಸಿತ ಉಂಟು, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಇದರಿಂದ ತುಂಬಾ ಪರಿಣಾಮ ಇದೆ. ಮತ್ತೆ ಇದು ಬ್ಯಾಂಕ್ ಹಣ ಇದುವರೆಗೂ ಬರಲಿಲ್ಲ. ಅಥವಾ ತಂದು ಇವರು ಕತ್ತು ಹಣ ತಗ್ದಿದ್ರೆ ಗೆದ್ದಾಗ ಅಂತ ಹೇಳ್ಬೋದಿತ್ತು. ಇಲ್ಲಿದ್ದವ್ರದ್ದು ಒಬ್ರು ಹೇಳಿದ್ರಲ್ಲ, ಕೆಲವರು ರೈತರು ಕೊಟ್ಟಿಟ್ಟ ಹಣ ಮತ್ತೆ ಕೂಲಿ ಕಾರ್ಮಿಕರು ಕೊಟ್ಟ ಅಂತ ಹಣವನ್ನೆಲ್ಲ ಜಬರ್ದಸ್ತಿಯಾಗಿ ಬ್ಯಾಂಕಿಗೆ ಹಾಕಿದಂಗೆ ಮಾಡಿದ್ದಾರೆ ಅಷ್ಟೇ. ಅವ್ರದ್ದೇನು ಕಪ್ಪು ಹಣ ಅಲ್ಲ, ಅವ್ರದ್ದು ಪರಿಶ್ರಮದಿಂದ ದುಡ್ದು ಮಗಳ ಮದುವೆಗೋಸ್ಕರ ಅಥವಾ ಮಗನಿಗೆ ಇಂಜಿನಿಯರ್ ಮಾಡ್ಬೇಕಂತ ಕೊಟ್ಟಿಟ್ಟ ಹಣ, ಅದೊಂದು ದೊಡ್ಡ ಕಪ್ಪು ಹಣ ಅಲ್ಲ. ಅದಕ್ಕಿಂತ ದೊಡ್ಡ ದೊಡ್ಡ ಕಪ್ಪು ಹಣ ಇದ್ದ ಕುಳ್ಳರು ಇದ್ದಾರಲ್ಲ, ಅವ್ರದ್ದು ಹಣ ಇನ್ನೂ ಬರಲಿಲ್ಲ. ಏನ್ ಗೊತ್ತಾಂಡ ಮತ್ತೊಂದು ವಿಷಯ, ಇನ್ನೊಂದು ಜಾಹೀರಾತಲ್ಲಿ ಉಂಟಲ್ಲ, ಏನ್ ತೋರಿಸ್ತಾರೆ, ಒಂದು 100 ಸಲ ತೋರಿಸ್ತಾರೆ ಆ ರೀತಿ ಆಗಿದೆ ಈ ರೀತಿ ಆಗಿದೆ. ಅದನ್ನ ನಂಬೇಕಾಗ್ತದೆ. ಕೆಲವೆಲ್ಲ ಇವತ್ತು ಯೋಜನೆಯಲ್ಲಿ ಸ್ಮಾರ್ಟ್ ಸಿಟಿ ಎಲ್ಲಿ ಎಲ್ಲಿ ಕೊಟ್ಟಲ್ಲ ಅದು ತೋರಿಸ್ತಾರೆ, ಮಲೇಷ್ಯದ್ದು ದುಬೈದೆಲ್ಲ ಇಲ್ಲಿ ಆಗಿದೆ ಅಂತ ಯಾರೋಗಿ ನೋಡಿರ್ತಾರೆ. ನಾವೇನು ಆ ಸ್ಥಳಕ್ಕೆ ಹೋಗಿ ಅದನ್ನ ಪರಿಶೀಲಿಸಿರುವುದಿಲ್ಲ. ಇವ್ರೇನ್ ಜಾಹೀರಾತು ನೋಡಿ ನೀವು, ಸ್ಮಾರ್ಟ್ ಸಿಟಿದಲ್ಲಿ ಎಲ್ಲಿದೆಲ್ಲ ಹಾಕಿದ್ದಾರೆ, ಮಲೇಷ್ಯಾದ್ದು ದುಬೈದಲ್ಲಿ ಚಿತ್ರ ಎಲ್ಲ ಅಂತದಿಲ್ಲಿ ಬೆಳವಣಿಗೆ ಆಗಿರ್ಲಿಲ್ಲ. ಮತ್ತೆ ಯಾರು ಹೋಗಿ ನೋಡ್ತಾರೆ, ನಂಬಿಡ್ತೇವೆ ನಾವು. ಒಂದು ಟಿವಿ ಎಲ್ಲ ಹಾಕಿದ್ರೆ ಒಳ್ಳೆ ಆಯ್ತಾ, ಹೀಗೆ ಆಗಿದೆ ಅಂತ ನಂಬಿಬಿಡ್ತೇವೆ. ಮಾರ್ಗದಲ್ಲಿ ಮತ್ತೆ ಯೋಜನೆ ಉಂಟಲ್ಲ, ನಾವು ನಿಮಗೆ ನೀವು ಒಳ್ಳೇದೇ ಅನಿಸ್ತೀರಿ, ಎಲ್ರಿಗೂ ಒಳ್ಳೇದಾಗ್ಬೇಕಂತ. ಅದು ಕಾರ್ಯರೂಪಕ್ಕೆ ಬರ್ಬೇಕಲ್ಲ ಸರ್, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಈಗ ನೋಡಿ, ಪ್ರತಿಯೊಂದು ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಉಂಟು, ತೈಲದ ಬೆಲೆ ಹೆಚ್ಚಾಗ್ತಾ ಉಂಟು. ಇದೆಲ್ಲ ಒಂದು ಅಂದ್ರೆ ಕೆಲವೆಲ್ಲ ಪ್ರಾಬ್ಲಮ್ ಇರ್ತದೆ, ಆ ಪ್ರಾಬ್ಲಮ್ ಡೈವರ್ಟ್ ಮಾಡ್ಲಿಕ್ಕೆ ಖಂಡಿತ ಜನರಲ್ಲಿ ಇವತ್ತು ಪ್ರಶ್ನೆಗಳು ಮೂಡ್ತಾ ಇವೆ. ಇವತ್ತು ಎಲ್ಲಾ ಬೆಲೆಗಳು ಎಲ್ಲಾ ಬೆಲೆಗಳು ಅಂದ್ರೆ ಊರಲ್ಲಿ ಆ ರೀತಿ ಮಾತಿನ ರೈತರಿ ಆ ರೀತಿ ಮಾಡಿದ ನೀರು ಮಾತಿನ ಹೇಳ್ತೇವೆ, ನಾವು ನಂಬಿಬಿಡ್ತೇವೆ. ರಿಯಾಲಿಟಿ ಬೇರೆ ಇರ್ತದೆ ಅಲ್ಲ. ಈಗ ನೋಡಿ, ಇವರು ಹೇಳ್ತಾರೆ ಡಿಜಿಟಲ್ ಇಂಡಿಯಾ ಅಂತ, ಅಂದ್ರೆ ನೀವು ಬಂದ್ರೆ ಕೇಳಿ ಅನ್ನೋದು, ಅದು ಯಾವತ್ ಇಂಡಿಯಾ ಅಂತ ಹೇಳ್ತಾನೆ. ಡಿಜಿಟಲ್ ಇಂಡಿಯಾ ಅಂದ್ರೆ ಎಷ್ಟು ಹಳ್ಳಿ ಇದೆ, ಎಷ್ಟು ಗುಡ್ಡಗಾಡು ಪ್ರದೇಶ ಇದೆ, ಅಲ್ಲಿ ಏನು ಫೆಸಿಲಿಟಿ ಇಲ್ಲ, ಎಲೆಕ್ಟ್ರಿಸಿಟಿ ಇನ್ನೂ ಬರ್ಲಿಲ್ಲ, ನೀರಿಲ್ಲ, ಮೊಬೈಲ್ ಇಲ್ಲ ಅಂತ ನೀವು ಕ್ಯಾಶ್ಲೆಸ್ ಬಿಸ್ನೆಸ್ ಮಾಡಿ ಅಂದ್ರೆ ಆಗ್ತದ? ಇರ್ಬೋದು ಇಂಡಿಯಾದಲ್ಲಿ ನೋಡಿ, ಈಗ 75% ಎಜುಕೇಶನ್ ಇರ್ಬೋದು, 25% ಅನ್ಎಜುಕೇಟೆಡ್ ಇದ್ದಾರೆ ಅಂತ ಅನ್ರೀಚಬಲ್ ಪ್ರದೇಶ ಉಂಟು. ಇವರು ರೀಚ್ ಮಾಡಿದ್ದಾರೆ, ಯಾರಾಗಿ ರೀಚ್ ಮಾಡಿದ್ದಾರೆ, ಯಾವ ರಾಜಕೀಯದವರಿಗೂ ರೀಚ್ ಮಾಡಲಿಲ್ಲ. ಇಷ್ಟು ಪರ್ವತ ಪ್ರದೇಶ ಇದೆ, ಹಳ್ಳಿಗಾರ ಪ್ರದೇಶ ಇದೆ, ಇನ್ನೂ ಇದ್ದಾರೆ ಅಲ್ಲಿ. ಮತ್ತೆ ನೋಡಿ, ಕೃಷಿ ಉತ್ಪನ್ನಗಳನ್ನು ಈಗ ನಾವು ಹೆಚ್ಚಾಗಿ ಇಂಪೋರ್ಟ್ ಮಾಡ್ತಿದ್ದೇವೆ. ನಂದು ಕೃಷಿ ಪ್ರಧಾನವಾದ ದೇಶ, ಆಸ್ಪತ್ರೆಯಿಂದ ತೊಗರಿ ಬೆಳೆ ಉದ್ದಿನ ಬೆಳೆ ಇಂಪೋರ್ಟ್ ಆಗ್ತಾ ಉಂಟು. ಮತ್ತೆ ನಡಿಗೆ ಇದು ಇಂಥದನ್ನ ಇದನ್ನ ಹೇಳೋದನ್ನ ನಮ್ದಂದ್ರೆ, ನಾವು ಕೆಲವು ನಮ್ಮ ತನವನ್ನು ಬಿಟ್ಟು ಕೊಡ್ತಿದ್ದೇವೆ. ಖಂಡಿತ, ಆಧುನೀಕರಣ ಅಂತ ಹೇಳಿ ನಮ್ಮ ತನವನ್ನ ನಮ್ಮ ಸ್ವಂತಿಕೆಯನ್ನ ಬಿಟ್ಟುಕೊಡುವುದು ಸರಿಯಲ್ಲ ಅನ್ನುವುದು. ಮತ್ತೊಂದು ಎಲ್ಲ ಕಮರ್ಷಿಯಲ್ ಆಗ್ಬಂತು, ಎಲ್ಲ ಇದ್ದದ್ದು ಎಲ್ಲ ಜಮೀನ್ ಎಲ್ಲ ಮಾಡಿ ಎಲ್ಲ ಕಮರ್ಷಿಯಲ್ ಬೇರೆ ಮಲ್ಟಿನ್ಯಾಷನಲ್ ಕಂಪನಿ ಕೊಡ್ತೀವಿ, ಅವರಿಗೆ ಟ್ಯಾಕ್ಸ್ ಫ್ರೀ ಬನ್ನಿ ಅಂತ ಇವ್ರು ಕರೀತಾರೆ, ಅದು ಬರ್ಬಾರದು. ಕರೆದು ಅವರಿಗೆ ಏನ್ ಮಾಡ್ತಾರೆ, ಇಂಥ ಪ್ರೊಜೆಕ್ಟ್ ಮಾಡಿ ಅಂತ ಉಂಟು. ಅದ್ರಲ್ಲಿ ಯಾವ್ದಾಗುದು ಅವರಿಗೆ,
ಇರಿಗೇಷನ್ ಅಂದ್ರೆ ನೀರಾವರಿ ಆಧಾರಿತ ಭೂಮಿ ಮತ್ತು ಕೃಷಿ ಆಧಾರಿತ ಭೂಮಿಯನ್ನು ಕಳೆದುಕೊಳ್ತಿದ್ದೇವೆ. ಮನುಷ್ಯ ಕೃಷಿ ಕಮ್ಮಿ ಆಗ್ತಾ ಇರ್ತದೆ, ನಾವು ಬೇರೆ ದೇಶಕ್ಕೆ ಡಿಪೆಂಡ್ ಆಗ್ಬೇಕಾಗ್ತದೆ. ನಾವು ಪೆಟ್ರೋಲಿಂಗ್ ಮಾತ್ರ ಬೇರೆ ದೇಶಕ್ಕೆ ಡಿಪೆಂಡ್ ಆಗಿರಬೇಕಿತ್ತು. ಸೀರಿಯಸ್ ಪ್ರಾಬ್ಲಮ್ ಈಗ ಗೊತ್ತಾಗುತ್ತೆ ಗೊತ್ತಾಗ್ತದೆ. ಖಂಡಿತ ಅಜ್ಮಲ್ ಅವರೇ, ತಮ್ಮ ಎಲ್ಲ ಮಾತುಗಳಿಗಾಗಿ ಧನ್ಯವಾದಗಳು. ನಿಜಕ್ಕೂ ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ, ಇವತ್ತು ಎಲ್ಲಾ ಸರಕುಗಳ ಸಾಮಗ್ರಿಗಳ ಬೆಲೆ ಏರ್ತವೇ ಇದೆ. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ಅಂತ? ಇವತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇವೆ, ಇಂಡಿಯಾ ಇವತ್ತು ಪ್ರಗತಿ ಆಗ್ತಾ ಇದೆ, ಇವತ್ತು ಅಲ್ಲಿಂದ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇದೆ, ಅಥವಾ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಆರ್ಥಿಕ ಚಿಂತನೆಗಳು ಹುಟ್ಟುಕೊಂಡಿವೆ, ಇಲ್ಲಿ ಇದರಲ್ಲಿ ಎಲ್ಲಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಪ್ರಶ್ನೆ ಇವತ್ತು. ಇವತ್ತು ಡಾಲರ್ ಬೆಲೆಗೆ ಏನು 60 ರೂಪಾಯಿ 68 ರೂಪಾಯಿ ಇತ್ತು, ಅದು ಅದೇ ರೀತಿ ಇದೆ. ಸೊ ಹಾಗಾದ್ರೆ ಇದು ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಹಚ್ಚಿದ್ದೀನಿ ಹೇಳ್ತದೆ. ಯಾಕಂತ ಹೇಳಿದ್ರೆ ಈಗ ನಾವು ಹಚ್ಚಿದ್ದೀನಿ ಅಂತ, ಈಗ ನಾವು ಒಂದು ಹಣದ ಕೊರತೆಯಿಂದಾಗಿ ಈ ಒಂದು ಕಡೆಯಿಂದ ಎಲ್ಲ ದಿನನಿತ್ಯ ಬಳಕೆ ಆಗುವಂತೆ ಎಲ್ಲದಕ್ಕೆ ಸಾಮಗ್ರಿಗಳಿಗೆ ರೇಟ್ ಜಾಸ್ತಿ ಆಗ್ತಿದೆ. ಈ ಕಡೆಯಿಂದ ಹಣ ವ್ಯಾಪಾರ ಇಲ್ಲ, ಒಂದು ಕಡೆಯಿಂದ ಹಣ ತೆಗಿಲಿಕ್ಕೂ ಇಲ್ಲ, ಒಂದು ಕಡೆಯಿಂದ ಹಾಕ್ಲಿಕ್ಕೂ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಜನರು ಯಾವ ರೀತಿ ಎಲ್ಲರೂ ಹೇಳುವಾಗ ನೋಡಿ ಯಾವ ರೀತಿ ಬದುಕುತ್ತಾರೆ ಅಂತ ಒಂದು ಬಹಳ ಒಂದು ಚಿಂತನೆ ಒಂದು ಮೋದಿಯವರು ಹುಟ್ಟಬೇಕಿತ್ತು. ಈಗ ಅವರಿಗೆ ಗೊತ್ತಾಗುದಿಲ್ಲ, ಅವರಿಗೆ ವಿಮಾನದಲ್ಲಿ ಹೋಗೋವರಿಗೆ ಅದೆಲ್ಲ ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ಇದು ಜನಸಾಮಾನ್ಯರ, ಯಾಕಂದ್ರೆ ಒಂದು ಪ್ರಧಾನಮಂತ್ರಿ ಬಂದು ಹಿಂದಿಯಲ್ಲಿ ಹೇಳ್ತಾರೆ ಅವರು, ಅದು ಒಳ್ಳೇದು ಉಂಟೇ ಇಲ್ವಾ ಹೇಳಿ, ಒಳ್ಳೇದುಂಟು ಹೇಳ್ತಾರೆ, ಅದನ್ನೇ ಫ್ಲಾಶ್ ಮಾಡಿ ಮಾಧ್ಯಮದಲ್ಲಿ ಬರ್ತದೆ ಅಭಿಮಾನಿಗಳ ಎದುರಿಗೆ ಭಾಷಣ. ಯಾಕಂತ ಹೇಳಿದ್ರೆ ಹೇಳಲೇಬೇಕು. ಈಗ ಒಂದು ಪ್ರಧಾನಮಂತ್ರಿ ಆಗಿದ್ದವರು ಮಕ್ಕಳ ಹತ್ರ ಹೇಳಿ ಅಂತ ಹೇಳುವಾಗ ಹೇಳಲೇಬೇಕಲ್ವಾ? ಈಗ ಮನಸ್ಸಿನ ಒಳಗೆ ಇದ್ದದ್ದು ಹೇಳೋದಲ್ಲ, ಅವರು ಒಂದು ತಮ್ಮ ಒಂದು ಹೇಳಿ ಅಂತೇಳಿ. ಈಗ ಒಂದು ಯಾರು ಶಾಲೆ ಟೀಚರ್ ಹೇಳುವಾಗ ಹೌದು ಟೀಚರ್ ಕೈ ಎತ್ತದಲ್ವಾ? ಟೀಚರನ್ನು ನೋಯಿಸ್ಲಿಕ್ಕೆ ಆಗ್ತದಾ ಅಥವಾ ಪ್ರಧಾನಮಂತ್ರಿಯನ್ನು ನೋಯಿಸ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಹಾಗೆಲ್ಲ ಇರುವಾಗ ಅದು ಅವರಿಗೆ ಏನಾಗಿದೆ? ಈಗ ನನಗೆ ಒಂದು ಎಲ್ಲರೂ ಬಹುಮತ ನೀಡಿದ್ದಾರೆ ಎಂಬ ಪ್ರಶ್ನೆ ಇರ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದು ಆ ರೀತಿ ಹೇಳುವಾಗ ಒಂದು ಎಲ್ಲರಿಗೂ ಈಗ ನಾನು ಕೂಡ ಒಂದು ಆ ಸ್ಥಾನದಲ್ಲಿ ಇದ್ದರೆ ನಾನು ಕೂಡ ಅದು ಎನಿಸ್ಲೇಬೇಕಾಗ್ತದೆ, ಓ ನನಗೆ ಎಲ್ಲರೂ ಒಂದು ಬಹುಮತ ಇದೆ ಅಂತೇಳಿ. ಆವಾಗ ಇಲ್ಲಿ ಏನಾಗ್ತದೆ, ನಾವು ಇನ್ನೊಂದು ರೀತಿಯ ಒಂದು ಬದಲಾವಣೆ ಮಾಡಲಿಕ್ಕೆ ಹೋಗ್ತೇವೆ. ಯಾಕೆ ಓ ಇದರಲ್ಲಿ ಒಳ್ಳೆಯದಾಗಿದೆ, ಜನರು ಒಳ್ಳೇದು ಹೇಳ್ತಾರೆ, ಇನ್ನೊಂದು ಕಠಿಣವಾದ ಒಂದು ಹೇಳುವ ಅಂತ ಅದು ಬರ್ತದೆ ಅಲ್ಲಿ. ಖಂಡಿತವಾಗಿ ನಿತ್ಯ ಜನರು ಉತ್ತರ ಕೊಡಬೇಕು, ಇದು ತಪ್ಪಾಗಿದೆ ಅಂತ ಆವಾಗಲೇ ಹೇಳಬೇಕು. ಆವಾಗ ಇವತ್ತು ಜನರು ನಿಜವಕ್ಕೂ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ. ಎಲ್ಲಾ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ, ತಮ್ಮೆಲ್ಲ ಮಾಹಿತಿಗಳನ್ನು ನೀಡಿದಕ್ಕಾಗಿ ತಮಗೆ ಧನ್ಯವಾದಗಳು. ಸೊ ವೀಕ್ಷಕರ ಒಟ್ಟಾರೆ ಆಗಿ ಇದು ಇವತ್ತಿನ ಸುದ್ದಿ ನಿಜಕ್ಕೂ ಕೂಡ ಅಚ್ಚೇ ದಿನ ಬಂದಿದೆಯಾ ಅಥವಾ ಅದು ಯಾರಿಂದ ಸಾಧ್ಯ? ಇದು ಕೇವಲ ರಾಜಕಾರಣಿಗಳಿಂದ ಸಾಧ್ಯವಿಲ್ಲ, ಯಾವುದೇ ಪ್ರಧಾನಮಂತ್ರಿ ಮುಖ್ಯಮಂತ್ರಿಯಿಂದ ಸಾಧ್ಯವಿಲ್ಲ. ಬದಲಿಗೆ ಸಾಮಾನ್ಯವಾಗಿ ಮತಗಳನ್ನು ಏನು ಹಾಕ್ತೇವೆ ನಮ್ಮಿಂದ ನಿಮ್ಮಿಂದ ಮಾತ್ರ ಅಚ್ಚ ದಿನವನ್ನು ತರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಆಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.